్రాతరశ్వినాతర్భగం భూషణం బ్రహ్మణస్వనిం రాతస్సోమతరుద్రం హువేమ రాతర్జితం భగవద్గ్రం హోమేమ వయం పుత్రమదితే ఆద్రశ్చిద్యం మన్యమానస్వరశ్చిద్రాజాచిద్యం భగం భక్షీత్యాహ భగవ ప్రణే సర్వగ సత్యాధో భగే మాంత్రియోదవాదన్న భగ ప్రణాజనయగభిరశ్రీర్భగ ప్రవృహన్నపంచవయం దేవానాం సుమతో స్యామ భగ ఏవ భగవ సమభరయోషసో నమందన భిక్రావే వశచమే పదాయ భాగ్యదేవతాయై నమః ఓం సం సమిద్యవతే వ్రజన్నగ్నే విశ్వామయ్యః బృహస్పతే సమిద్యతే తమావసో సంజ్ఞానతాం దేవా భాగయ్యతః పూర్వే సమానో మంత్రమే సమానం మనసే సమానం మంత్రమభిమంత్రే సమానేన సమానే ఓం గురుబ్రహ్మా గురుర్విష్ణ గురుర్దేవ మహేశ్వర గురుసాక్షాత్ పరబ్రహ్మ తస్మై శ్రీ గురవే నమః శంఖారూపేణ మచ్చత్తం పంకేంద్రతమభూత్య సామాయా శంకరాచార్యమాశ్రయే సదాశివసమాం అస్మదాచార్య పర్యంతాం గురుభ్యో నమః అనుజ్ఞాం దేహి కవిం కవీనామువమశ్రవస్తమం జ్యేష్ణమణస్పదానశృణ్వన్నోదివస్యేదవే దుర్గాణి విశ్వాహమస్య పాంసురే విష్ణవే నమః ఓం కద్వరిక్షేయేది వితేభ్యః సర్పేభ్యః ప్రదాయినే శ్రీమద్వేంకటనాథాయ శ్రీనివాసాయ తే నమః హస్తద్వయేన కమలే ధారయంతి అజపుష్మిణీ బృహస్పతి ప్రసూతాస్తానోజంగం ఇదం ఫలం వయనాథాయ శ్రీనివాసాయ నమః అస్మే రుద్రామేహనా పర్వతాసో భద్రహతే భగవతో సజోషా యశం సతే సుభవేదాయి వజ్ర ఇంద్ర జ్యేష్ఠా అస్మాం అవంతు దేవాః కర్మాదౌ కర్మ మధ్యే కర్మాంతే చ పునః పునః బ్రాహ్మణాః యాని భాష్యంతి తాని మాన్యంతి దైవతాః ఎన్నువంతః శృతి వచనదంతే లక్ష్మీ వెంకట్రమణ దేవస్థాన దుర్గ ప్రధాన మనెతనవాదంతః ఉండాజె రమానాథ మరాఠే ఇవర నేతృత్వదల్లి హాగే ఇదక్కె సంబంధపట్టిరతక్కంతః ఒక్కలు మనెతనగలు హాగే ఇడీ నమ్మ దుర్గ గ్రామస్థరు ఊరిన హిరియరు ప్రముఖరు సేరికొండు దేవతా సన్నిధానదల్లి ఫలపుష్పగలన్న ఇరిసి ಮುಂದೆಗೆ ನಾವು ಫಲವನ್ನು ಅಪೇಕ್ಷೆ ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ. ಹಾಗಿರುವಾಗ ಹಿರಿಯರಿಂದ ಒಂದು ಆರಾಧನೆಯನ್ನು ಉಪಾಸನೆಯನ್ನು ಮಾಡಿಕೊಂಡು ಅತಿ ವೈಭವದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬರತಕ್ಕಂತಹ ಮನೆತನ. ಇನ್ನು ಮುಂದೆಗೂ ವಿಶೇಷವಾಗಿ ಈ ಭಗವಂತನನ್ನು ಪುನರುತ್ಥಾನವಾಗಿ ಅಭಿವೃದ್ಧಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು
ಇವೊಂದು ಕ್ಷೇತ್ರದಲ್ಲಿ ಹಿರಿಯರು ದೈವಜ್ಞರಾದಂತಹ ಬೆಳಕುಂಜ ಶ್ರೀಯುತ ವೆಂಕಟರಮಣ ಭಟ್ ಇವರ ನೇತೃತ್ವದಲ್ಲಿ 2019 ಮೇ ತಿಂಗಳಲ್ಲಿ ಸ್ವರ್ಣಾಷ್ಟಮಂಗಳ ಪ್ರಶ್ನೆಯನ್ನು ಚಿಂತನೆಯನ್ನು ಮಾಡಿ ಗುಣದೋಷಗಳನ್ನೆಲ್ಲ ನಾವು ಚಿಂತನೆಯನ್ನು ಮಾಡಿ ಬಂದಂತಹ ಒಂದು ಸಮಯ. ವಚನಾತ್ ಪ್ರವೃತ್ತಿ ವಚನಾತ್ ನಿವೃತ್ತಿ ಎನ್ನುವಂತೆ ಮುಂದೆಗೆ ಈ ಒಂದು ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ವಿಚಾರಗಳನ್ನು ಉತ್ತಮ ರೀತಿಯಲ್ಲಿ ಅವರು ನಮಗೆ ಭೂತಕಾಲ ಭವಿಷ್ಯತ್ಕಾಲ ವರ್ತಮಾನ ಕಾಲದಲ್ಲಿ ಭೂತಕಾಲದಲ್ಲಿ ಆಗಿರತಕ್ಕಂತಹ ವಿಚಾರಗಳನ್ನು ವರ್ತಮಾನದಲ್ಲಿ ಇರತಕ್ಕಂತಹ ಮುಂದೆಗೆ ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ಮುನ್ನಡೆಕೊಂಡು ಹೋದರೆ ನಮ್ಮ ಸನ್ಮಾರ್ಗವನ್ನು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಉಂಟು ಎನ್ನುವಂತಹ ವಿಚಾರವನ್ನು ಒಂದು 10 ದಿನಗಳ ಪರ್ಯಂತವಾಗಿ ಆ ವಿಮರ್ಶೆಯನ್ನು ಮಾಡಿ ಒಂದು ಚಿಂತನೆಯನ್ನು ಮಾಡಿ ಅದಕ್ಕೆ ಬೇಕಾದಂತಹ ಸನ್ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಿರುವಾಗ ಅವರು ಹೇಳಿದಂತಹ ವಚನ ಅದು ನಿವೃತ್ತಿ ಬರಬೇಕು. ಆ ನಿವೃತ್ತಿ ಬರಬೇಕು ಅಂತಾದರೆ ನಾವು ಆ ವಚನವನ್ನು ದೇವತಾ ಸನ್ನಿಧಾನದಲ್ಲಿ ಹೇಳಿ ನಿವೇದನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು ಅನುಜ್ಞೆಯನ್ನು ಪಡೆದು ತದನಂತರವಾಗಿ ಕಾರ್ಯಪ್ರವರ್ತರಾಗಿ ಉದ್ಯುಕ್ತರಾಗಿ ಇದ್ದೇವೆ. ಆಗಿರುವಾಗ ನಾಹಂ ಕರ್ತ ಹರಿಕರ್ತ ಎನ್ನುವಂತೆ ನಾವು ನಿಮಿತ್ತ ಮಾತ್ರ ಈ ಕರ್ಮಭಾಗಗಳಿಗೆ, ಎಲ್ಲರೂವನ್ನ ಭಗವಂತನ ಒಂದು ಪ್ರೇರೇಪಣೆಯಿಂದ ನಡೆಯುವಂತಹದ್ದು. ಆಗಿರುವಾಗ ಅವರು ಹೇಳಿದಂತಹ ಸನ್ಮಾರ್ಗದಲ್ಲಿ ಹೋದರೆ ಮುಂದೆಗೆ ಭವಿಷ್ಯದಲ್ಲಿ ಈ ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರಾದಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಒಂದು ಸಂಕಲ್ಪದಿಂದ ಇವತ್ತಿನಿಂದ ಒಂದು 19 ತಾರೀಕಿನವರೆಗೆ 5 ದಿನಗಳ ಒಂದು ಕರ್ಮಾನುಷ್ಠಾನಗಳನ್ನು ಮಾಡಿ ಶಾಂತಿಕಬಹುದು, ಪೌಷ್ಟಿಕಬಹುದು, ಪ್ರಾಯಶ್ಚಿತ್ತಬಹುದು, ಈ ಎಲ್ಲ ಕರ್ಮಾಂಗಗಳನ್ನು ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂಥೇಳಿ ಸನ್ನಿಧಾನದಲ್ಲಿದ್ದೇವೆ. ಇವತ್ತು ವಿಶೇಷವಾಗಿ ಮಹಾಗಣಪತಿಯ ಆರಾಧನೆ ಪೂರ್ವಕವಾಗಿ ಮಹಾಸಂಕಲ್ಪದೊಂದಿಗೆ ಪ್ರಾರಂಭದಲ್ಲಿ ಮಾಡುವಂತಹ ಕರ್ಮಭಾಗಗಳು ಒಳ್ಳೆಯ ರೀತಿಯಲ್ಲಿ ನಡೀಬೇಕು, ವಿಘ್ನಗಳು ಬರದೆ ಉತ್ತಮ ರೀತಿಯಲ್ಲಿ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಮಹಾಗಣಪತಿಯವರ ಪ್ರೀತ್ಯರ್ಥವಾಗಿ ಗಣಪತಿ ಹವನವನ್ನು ಮಾಡಿಕೊಂಡು ಸಾಯಂ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅರ್ಚನಾಪೂರ್ವಕವಾಗಿ ಕಲ್ಪೋಕ್ತ ಪೂಜೆ, ಹಾಗೆ ನಾಳೆಯ 2 ದಿನ ಪ್ರಾತಃಕಾಲದಲ್ಲಿ ಭಗವಂತನಿಗೆ ವಿಶೇಷವಾಗಿ ಪಂಚಾಮೃತ ಫಲ ಅಭಿಷೇಕ ಪೂರ್ವಕವಾಗಿ ಮಾಡುವಂತಹ ಪ್ರಸನ್ನ ಪೂಜೆ, ತದನಂತರವಾಗಿ ನಾಗಬನದಲ್ಲಿ ನಾಗತಂಬಿಲ ಪೂಜೆ, ಹಾಗೆ ಧರ್ಮದೈವಗಳಿಗೂ ಪ್ರಸನ್ನ ಪೂಜೆ, ಹಾಗೆ ಆಶ್ಲೇಷಾಬಲಿ ವಟು ಆರಾಧನಾದಿಗಳನ್ನು ಮಾಡಿಕೊಂಡು ಸಾಯಂ ಸಮಯದಲ್ಲಿ ವಿಶೇಷವಾದಂತಹ ಮಹಾಸುದರ್ಶನ ಹವನವನ್ನು ಮಾಡಿಕೊಂಡು ಈ ಕ್ಷೇತ್ರಕ್ಕಿರಬಹುದು ಅಥವಾ ಈ ಒಂದು ಸಮೀಪದಲ್ಲಿ ಇರತಕ್ಕಂತಹ ಗುಣದೋಷ ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಪೈತೃಕಾದಿ ದೋಷಗಳು ಅಂತೇಳಿ ಬರೆದಿದ್ದಾರೆ. ಅದರಲ್ಲಿ ಅಬ್ಧ ದೀಕ್ಷಾದಿ ಲೋಪೇನ ಪ್ರೇತ ಯಾತಾ ಪಿಶಾಚತಾ ಸ್ವಜನಾನ್ ಬಾಧಮಾನಾಶ್ಚ ತೇ ತೃಪ್ಯಂತು ಸುಧಾತೃಶ ಅಂತೇಳಿ ಆ ಜ್ಯೋತಿಷ್ಯ ಮಾರ್ಗದಲ್ಲಿ ಹೇಳಿದಂತಹ ವಿಚಾರವನ್ನು ಈ ಪ್ರೇತ ಎನ್ನುವಂತಹ ವಿಚಾರಗಳು ಹೇಗೆ ಬಂತು ಅಂಥೇಳಿ ನಮಗೆ ಸರ್ವೇ ಸಾಮಾನ್ಯವಾಗಿ ಒಂದು ಚಿಂತನೆಗೆ ಬರ್ತದೆ ಅಂತೆ. ಹಾಗಿರುವಾಗ ನಾವೇ ಮಾಡಿದ್ದ ತಪ್ಪುಗಳು ಅನ್ನುವಂತಹದ್ದು ಖಂಡಿತ ಅಲ್ಲ. ಪೂರ್ವಜರಿಂದಾಗಿ ಪೂರ್ವಜರಿಗೂ ನಾವು ಹೇಳಲಿಕ್ಕಾಗುವುದಿಲ್ಲ, ಪೂರ್ವಜರೇ ಮಾಡಿದಂತಹ ತಪ್ಪುಗಳು ಅಂತೆ. ಆ ಜ್ಞಾತಾಜ್ಞಾತವಾಗಿ ಜ್ಞಾನ ಅಥವಾ ಅಜ್ಞಾನದಿಂದಾಗಿ ಆಗಿರತಕ್ಕಂತಹ ಕೆಲವು ಗುಣದೋಷದಿಂದಾಗಿ ಇರತಕ್ಕಂತಹ ಆ ಪೈತೃಕ ದೋಷಗಳು, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಬಾಧಾಮೂರ್ತಿಗಳು ಎನ್ನುವ ವಿಚಾರವನ್ನು ಹೇಳಿದ್ದುಂಟು. ಹಾಗಿರುವಾಗ ಅಂತಹ ಎಲ್ಲ ರೀತಿಯ ದೋಷವನ್ನು ಪರಿಮಾರ್ಜನೆಯನ್ನು ಮಾಡಿಕೊಂಡು ಇನ್ನು ಮುಂದೆಗೆ ಇಲ್ಲಿ ನಾವು ಜೀರ್ಣೋದ್ಧಾರಕ್ಕೆ ಬೇಕಾದಂತಹ ಏನು ಕರ್ಮಾನುಷ್ಠಾನಗಳನ್ನು ಮಾಡ್ತೇವೆ ಅದರಿಂದಾಗಿ ಪ್ರಾಪ್ತ ಆಗುವಂತಹ ದೋಷಗಳನ್ನೆಲ್ಲ ನಿವೃತ್ತಿ ಮಾಡಬೇಕು ಅಂಥೇಳಿ ನಾಳೆಯ ದಿನಕ್ಕೆ ಮಹಾಸುದರ್ಶನ ಹವನ ಪ್ರೇತೋದ್ಧಾರಕ್ಕೆ ಬೇಕಾದಂತಹ ಸತ್ಕರ್ಮವನ್ನು ಮಾಡಿಕೊಂಡು ಮಾರನೆಯ 3 ದಿನ ವಿಶೇಷವಾದಂತಹ ಸುಕೃತ ಹೋಮ ಅಂತ ಹೇಳಿದ್ದೇವೆ. ಸವಿತ್ರ ಮಂತ್ರದಿಂದ ಅಕ್ಷರ
ಸಂಖ್ಯೆಯಲ್ಲಿ ಸಹಸ್ರಾಹುತಿಗಳು ಅಂತ ಹೇಳಿದರೆ 24 ಸಾವಿರ ಸಂಖ್ಯಾ ಪರಿಮಿತವಾದಂತಹ ಪರಮಾನ್ನ ದ್ರವ್ಯದಿಂದ ಅದು ವಿಶೇಷವಾದಂತಹ ಒಂದು ಪೌಷ್ಟಿಕಕ್ಕೆ ಬೇಕಾದಂತಹ ಒಂದು ಕರ್ಮಾನುಷ್ಠಾನ. ಅದರ ಜೊತೆಗೆ ಅಕ್ಷರ ಸಂಖ್ಯೆಯಲ್ಲಿಯೇ ಸಹಸ್ರ ಸಂಖ್ಯಾ ಪರಿಮಿತವಾದಂತಹ ತಿಲಹವನ, ತಿಲಾಹ ಪಾಪಹರಾಹ ಶುಭಾಹ ಅಂತೇಳಿ ವಿಶೇಷವಾಗಿ ಇರತಕ್ಕಂತಹ ನಾಳೆ ದಿನ ಏನು ಆವಾಹನೆಗೆ ಬೇಕಾದಂತಹ ಪೈತೃಕವಾದಂತಹ ದೋಷಗಳು ಏನುಂಟೋ ಆ ಪೈತೃಕವಾದಂತಹ ದೋಷಗಳ ಆತ್ಮಗಳು ಜೀವಿತ ಅವಧಿಯಲ್ಲಿ ಮಾಡಿರತಕ್ಕಂತಹ ಆ ದೋಷಗಳಿಂದಾಗಿ ಆ ಒಂದು ವ್ಯಕ್ತಿಗೆ ಪೈತೃಕವೋ ಪೈಶಾಚತ್ವವೋ ಪ್ರಾಪ್ತಿಯಾದದ್ದುಂಟು. ಅದೆಲ್ಲ ನಿವೃತ್ತಿಯಾಗಬೇಕು, ಆ ಪ್ರೇತಾತ್ಮಗಳೆಲ್ಲ ಸಾಯುಜ್ಯ ಪ್ರಾಪ್ತಿಯಾಗಬೇಕು ಎನ್ನುವಂಥ ಉದ್ದೇಶದಿಂದ ಆ ತಿಲಹವನ, ಅದಕ್ಕೆ ಬೇಕಾದಂಥ ಅಷ್ಟಾಕ್ಷರಿ ಪಂಚಾಕ್ಷರಿ, ಹಾಗೆ ಗಾರುಡೇಯ ಮಂತ್ರಗಳು, ಹಾಗೆ ಗೀತಾತೃಷ್ಟು ಯಮರಾಜ ಮಂತ್ರಗಳು ಇತ್ಯಾದಿಗಳನ್ನು ಮಾಡಲಿಕ್ಕುಂಟು. ಅದರ ಜೊತೆಗೆ ವಿಶೇಷವಾದಂತಹ ಸಾಯಂ ಸಮಯದಲ್ಲಿ ಗೋಧೂಳಿಯ ಶುಭ ಮುಹೂರ್ತದಲ್ಲಿ ದುರ್ಗಾ ದೀಪ ನಮಸ್ಕಾರ ಪೂಜೆ ಅಂತೇಳಿ ಪಂಚವರ್ಣಾತ್ಮಕವಾದಂತಹ ಮಂಡಲ ಪಂಚ ಜ್ಯೋತಿಸ್ವರೂಪವಾಗಿ ಆರಾಧನೆಯನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು. ಅದರ ಜೊತೆಗೆ ಆದಂತಹ ಸ್ತ್ರೀ ದೋಷ ಶಾಪಕೋಪಗಳು ವಾಗ್ದುರಿತಗಳು ವಾಕ್ಕಲಹಗಳು ಅದೆಲ್ಲ ಪರಿಮಾರ್ಜನೆಗಾಗಿ ಬೇರೆ ಬೇರೆ ರೀತಿಯ ಸಪ್ತಶತಿಯಲ್ಲಿ ಹೇಳಿದಂತಹ ಮಂತ್ರಗಳುಂಟು. ಅದರ ಜೊತೆಗೆ ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೀ ದೇವಾನಾ ಅನ್ನಿ ಶಸಾದ ಮಂತ್ರ, ಅದು ದೇವಿ ಸೂಕ್ತದಲ್ಲಿ ಬರತಕ್ಕಂತಹ ಒಂದು ಮಂತ್ರ. ಅದರಲ್ಲಿ ವಿಶೇಷವಾಗಿ ವಾಗ್ದೇವತೆಯಾದಂತಹ ಅಧಿಪತಿ ಆ ಮಂತ್ರಗಳಿಂದ ವಿಶೇಷವಾಗಿ ಪುಷ್ಪಾಂಜಲಿಯನ್ನು, ಅದರ ಜೊತೆಗೆ ಎರಡು ದಂಪತಿ ಪೂಜನಗಳು ಸುವಾಸಿನಿ ಕುಮಾರಿಕ ಇತ್ಯಾದಿ ಕರ್ಮಾನುಷ್ಠಾನಗಳು, ಹಾಗೆ 18ನೆಯ ದಿನ ಪ್ರಾತಃಕಾಲದಲ್ಲಿ ಮೋಕ್ಷ ನಾರಾಯಣ ಬಲಿ, ಈ ಪ್ರೇತಾತ್ಮಕ ವಿಚಾರವಾಗಿ ಇರತಕ್ಕಂಥ ಅದೊಂದು ಭಾಗ. ಅದರ ಜೊತೆಗೆ ಅಷ್ಟಾಕ್ಷರಿ ಪಂಚಾಕ್ಷರಿಗೆ ಬೇಕಾದಂತಹ ಮಂತ್ರ ಹವನಗಳು, ಹಾಗೆ ಸಾಯಂ ಸಮಯದಲ್ಲಿ ವಿಶೇಷವಾಗಿ ದೇವರಿಗೆ ಒಂದು ಕಲ್ಪೋಕ್ತ ಪೂಜೆ, ಇನ್ನು 19ನೆಯ ತಾರೀಕು ಪ್ರಾತಃಕಾಲದಲ್ಲಿ ವಿಶೇಷವಾಗಿ ತ್ರಿಪಿಂಡಿ ಶ್ರಾದ್ದಗಳು, ಹಾಗೆ ಪವಮಾನ ಪಾರಾಯಣಗಳು ನಾರಾಯಣ ಬಲಿ ಇತ್ಯಾದಿ ಕರ್ಮಾನುಷ್ಠಾನಗಳು. ಅದರ ಜೊತೆಗೆ ವಿಶೇಷವಾಗಿ ವಿಷ್ಣು ಸಹಿತವಾಗಿ ದ್ವಾದಶ ಬ್ರಾಹ್ಮಣ ಆರಾಧನಾದಿಗಳನ್ನು ಮಾಡಿ ನಾವು ಈ ಸಲ ಇದರ ಹಿಂದೆ 1ನೇ ಹಂತದ ಒಂದು ಪರಿಹಾರ ಕ್ರಮಗಳನ್ನು ಮಾಡಿದ್ದೇವೆ. ಗಣಪತಿ ದೇವರ ಆರಾಧನೆ, ಗಣಪತಿ ಹವನ ಪೂರ್ವಕವಾಗಿ ಮಹಾಮೃತ್ಯುಂಜಯ ಹವನವನ್ನು ಮಾಡಿ ದೇವರಿಗೆ ಒಂದು ಬೆಳ್ಳಿಯ ಕಲಶವನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ. ಆಗ 12 ಬ್ರಾಹ್ಮಣರ ಆರಾಧನೆ ಆಗಿದೆ. ಪುನಃ ಈ ಪೈತೃಕ ದೋಷ ಪರಿಹಾರಾರ್ಥವಾಗಿ 19ನೇ ತಾರೀಕಿಗೆ ದ್ವಾದಶ ಬ್ರಾಹ್ಮಣ ಆರಾಧನೆ. ನಮ್ಮ ಈ ವೆಂಕಟರಮಣ ದೇವಸ್ಥಾನ ದುರ್ಗ ಇದು 4 ಊರಿಗೆ ಗೊತ್ತಾಗಬೇಕು ಎನ್ನುವಂಥ ಉದ್ದೇಶದಿಂದ ಶಿಶಿಲದಿಂದ ಒಂದು 3 ಜನ ಬ್ರಾಹ್ಮಣರಿಗೆ, ಹಾಗೆ ಬಳದಂಗಡಿ ಅಲ್ಲಿಯ ಬಾಳ್ಯಕ್ಕೆ ಸಂಬಂಧಪಟ್ಟಂತಹ ಒಂದು 2 ವ್ಯಕ್ತಿಗಳಿಗೆ ಮಾಳದಿಂದ, ಹೀಗೆ ಊರೆಂದು ಸೇರಿಸಬೇಕು, ಈ ಕ್ಷೇತ್ರವು ಒಂದು 4 ಊರಿಗೆ ತಿಳಿಬೇಕು ಎನ್ನುವಂತಹ ಉದ್ದೇಶದಿಂದ ಅವರಿಗೂ ನಾವು ಆಮಂತ್ರಣವನ್ನು ಸಲ್ಲಿಸಿದ್ದೇವೆ. ಅವರು ನಾಳೆ ಬರಲಿಕ್ಕಿದ್ದಾರೆ. ಹಾಗಿರುವಾಗ ಭಗವಂತನ ಸನ್ನಿಧಾನದಲ್ಲಿ ಮಾಡುವಂತಹ ಈ ಕರ್ಮ ಭಾಗಗಳು ಏನುಂಟು ಅವೆಲ್ಲವೂ ಸಹ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ನಾಳೆ ಪುನಃ ದೈವಜ್ಞರು ಬರ್ತಾರೆ, ಮಾಡುವಂತಹ ಕರ್ಮ ಭಾಗ ಯಾವ ರೀತಿಯಲ್ಲಿ ಆಗ್ತಾ ಉಂಟು, ಮುಂದೆಗೆ ಯಾವ ರೀತಿಯವಾದಂತಹ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಗುಣದೋಷವನ್ನು ನಾಳೆಯ ದಿನಕ್ಕೆ ನಿವೃತ್ತಿಗೆ ಅವರು ಹೇಳಲಿಕ್ಕಿದ್ದಾರೆ. ಆಗಿರುವಾಗ ಇವತ್ತಿನಿಂದ ಆರಂಭವಾಗುವಂತಹ ಈ ಕರ್ಮ ಭಾಗಗಳು ಪುಷ್ಟಿಗೆ ಬಂದು ನಾಳೆ ಇನ್ನು ಮುಂದೆಗೆ ಆಗುವಂಥ ಎಲ್ಲ ರೀತಿಯ ಕರ್ಮಾನುಷ್ಠಾನಗಳು ಏನುಂಟು ಅವೆಲ್ಲವೂ ಸಹ ನಮಗೆ ಭಗವಂತನ ಪ್ರೇರೇಪಣೆಯಿಂದಾಗಿ ಅವರ ಒಂದು ಜ್ಞಾನ ನಮಗೂ ಪ್ರಾಪ್ತಿಯಾಗಿ ಆ ಉತ್ತಮವಾದಂತಹ ಜ್ಞಾನ ಸಂಪತ್ತು ಆಚಾರ್ಯ ಪುರೋಹಿತ ಋತ್ವಿಜರಿಗೆ ಎಲ್ಲರಿಗೂ ಸಹ ಪ್ರಾಪ್ತಿ ಮಾಡಿಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕರ್ಮಾನುಷ್ಠಾನಗಳನ್ನು ಮಾಡಿ ಈ ಒಂದು ಕ್ಷೇತ್ರ ಬೆಳಗುವಂತಹ ಒಂದು ಯೋಗ್ಯತೆಯನ್ನು ಅದನ್ನು ಆ ಒಂದು ವೈಭವವಾದ ಒಂದು ಏನು ವಿಚಾರ ಉಂಟು ಅವೆಲ್ಲವನ್ನು ಸಹ ನಾವು ಗ್ರಾಮಸ್ಥರು ಕುಟುಂಬದವರು ಎಲ್ಲರೂ ನೋಡಿಕೊಂಡು ಭಗವಂತನ ಒಂದು ನೂತನವಾದಂತಹ ಗರ್ಭಗುಡಿಯಲ್ಲಿ ಇದ್ದುಕೊಂಡು ಅವನನ್ನು ಆರಾಧನೆಯನ್ನು ಮಾಡುವಂತಹ ಯೋಗ್ಯತೆ ಎಲ್ಲರಿಗೂ ಸಹ ಪ್ರಾಪ್ತಿ ಮಾಡಿಕೊಡಬೇಕು ಅಂಥೇಳಿ ದೇವರಲ್ಲಿ ಕರ್ಮದ ಆರಂಭಕಾಲದಲ್ಲಿ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಪ್ರಾರ್ಥನೆ.
ಪ್ರಾರ್ಥನೆ ವಿಶೇಷ ಏನಂತ ಹೇಳಿದರೆ ಇಲ್ಲಿ ಮಾಡಿದ್ದು ಏನಂತ ಹೇಳಿದರೆ ಇಲ್ಲಿ ಸ್ಥಳದ ಒಂದು ಸ್ವಾಮಿಯ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಕೆಲವು ವರ್ಷದಿಂದ ಅದರ ಬಗ್ಗೆ ಚಿಂತನೆ ನಡೀತಾ ಉಂಟು. ಪದೇ ಪ್ರಕಾರ ಏನು ಅಂತ ಹೇಳಿದರೆ ಅಷ್ಟಮಂಗಲದವರನ್ನು ಬರಲಿಕ್ಕೆ ಹೇಳಿ ಅವರಿಂದ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅದಕ್ಕೆ ಬೇಕಾದಂತಹ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸದಲ್ಲಿ ಇಲ್ಲಿಯವರೆಗೆ ಒಂದು ಹಂತಕ್ಕೆ ಬಂದಿದೆ. ಅದರಲ್ಲಿ ಬಾಕಿ ಎಲ್ಲ ಪ್ರಾಯಶ್ಚಿತ್ತಗಳು ನಡೀತಾ ಇರುವಾಗ ದೈವಗಳದ್ದು ಎಲ್ಲ ದೈವದೈವರದ್ದು ಅನುಜ್ಞೆ ಬೇಕು ಅಂತೇಳಿ ಅನುಜ್ಞೆ ಕಲಶದ ಪೂಜೆ ಮಾಡಿದ್ದು ಅಂತ ಅದರಲ್ಲಿ ಮಾಡಿದಂತಹ ಪೂಜೆಯಲ್ಲಿ ಆ ದೈವಗಳು ಸಂತೃಪ್ತರಾಗಿ ಈ ಮಾಡುವಂತಹ ಕೆಲಸಕ್ಕೆ ಒಳ್ಳೆಯ ಅನುಜ್ಞೆಯನ್ನು ಕೊಟ್ಟು ಚಂದದಿಂದ ಆ ಕೆಲಸವನ್ನು ನಡೆಸಿ ಈ ಕ್ಷೇತ್ರವನ್ನು ಕುಟುಂಬವನ್ನು ಬೆಳಗಿಸಿಕೊಡ್ಬೇಕು ಅಂತೇಳಿ ಎಲ್ಲರೂ ಸೇರಿ ಪ್ರಾರ್ಥನೆ. ನಮೋ ದೇವೇ ಮಹಾದೇವೇ ಶಿವಾಯೈ ಸತತಂ ನಮಃ ನಿಯತಾ ಪ್ರಣತಾ ಸ್ಮತಾಂ. Thank you.
ಕಮಿಷನರ್ ಸರ್, ಡಿ ವೈ ಎಸ್ ಪಿ ಮಹೇಶ್. ಮಹೇಶ್ ಗಜಾನನ್ ಭಟ್ರ. ಗಜಾನನ್ ಭಟ್ರ ಮಾ
ನಿರ್ಲಿಪ್ತವಾಗಿರ್ತದೆ. ಪುರಾಣವನ್ನು ಕೇಳಿದಾಗಲೂ ಅಷ್ಟೇ, ಸ್ಮಶಾನದಿಂದ ಬಂದಾಗಲೂ ಅಷ್ಟೇ. ಆದರೆ ಆ ರೀತಿ ಬುದ್ಧಿ ಯಾವಾಗಲೂ ಇರುವಂತೆ ಮಾಡಿಕೊಂಡ್ರೆ ನಾವು ಸಂಸಾರದಲ್ಲಿ ಜಯವನ್ನು ಗಳಿಸಬಹುದು ಅಂತ ಹೇಳ್ತಾರೆ. ಈಗ ಒಂದು ಪ್ರಶ್ನೆ, ಜೋರಿನ ಹೆಂಡತಿ ಇದ್ರೆ ಪಾಪದ ಹೆಂಡತಿ ಇದ್ರೆ ಅಂತ ಒಂದು ಪ್ರಶ್ನೆ. ಏಕನಾಥ ಮತ್ತೆ ನಾಮದೇವ ಅಂತ ಇಬ್ರು ಸಂತರಿದ್ರು, ಅವರ ಹೆಂಡತಿಯ ಕಥೆ ಇದೆ. ಏಕನಾಥನ ಹೆಂಡತಿ ಬಹಳ ಸಾಧು ಸಾಧ್ವಿ, ನಾಮದೇವನ ಹೆಂಡತಿ ಜಗಳಗಳಿಗೆ. ಈ ಇಬ್ಬರು ಸಾಧುಗಳು ಪಂಡರಾಪುರಕ್ಕೆ ಬಂದು ವಿಠ್ಠಲನಿಗೆ ಧನ್ಯವಾದ ಹೇಳ್ತಾರಂತೆ. ಏಕನಾಥ ಹೇಳ್ತಾನಂತೆ, ನನ್ನ ಹೆಂಡತಿ ಪರಮ ಸಾಧ್ವಿ, ನನ್ನ ಸಂಸಾರ ಅಂದರೆ ಸಾಧ್ವಿಯ ಸಂಘ, ಸಜ್ಜನರ ಸಂಘ ಆಗಿದೆ ನಮಗೆ ಅಂತ. ನಿನಗೆ ಧನ್ಯವಾದ ಇಂತಹ ಹೆಂಡತಿಯನ್ನು ಕೊಟ್ಟದ್ದಕ್ಕೆ. ನಾಮದೇವ ಹೇಳ್ತಾನಂತೆ, ನನ್ನ ಹೆಂಡತಿ ಯಾವಾಗಲೂ ಗಲಾಟೆ ಮಾಡ್ತಿರ್ತಾಳೆ, ಬೈತಾ ಇರ್ತಾಳೆ, ಹಾಗಾಗಿ ಅವಳನ್ನು ಮರಳಿಕ್ಕೋಸ್ಕರ ನಾನು ನಿನ್ನನ್ನೇ ಧ್ಯಾನ ಮಾಡ್ತಾ ಇರ್ತೇನೆ, ಹಾಗಾಗಿ ಅಂಥವಳು ಇದ್ದದ್ರಿಂದ ನಿನ್ನ ಧ್ಯಾನ ಮಾಡುವಂತಾಯಿತು, ಇಂತಹ ಹೆಂಡತಿಯನ್ನು ಕೊಟ್ಟದ್ದಕ್ಕೆ ನಿನಗೆ ಧನ್ಯವಾದಗಳು ಅಂತ ಇಬ್ಬರೂ ಧನ್ಯವಾದ ಹೇಳ್ತಾರಂತೆ. ಅಂದರೆ ಸಂಸಾರವನ್ನು ಯಾವ ರೀತಿ ತಗೊಳ್ತಾರೆ ಮಹಾತ್ಮರು ಅನ್ನೋದು. ಹಾಗಂತೇಳಿ ನಾವು ಜಗಳಾಡಬೇಕು ಗಂಡ ಹೆಂಡತಿಗೆ, ಇದು ಇಬ್ಬರಿಗೂ ಸಂಬಂಧ, ಗಂಡ ಹೆಂಡತಿಗೆ ಬೈಬೇಕು ಅಥವಾ ಗಂಡ ಹೆಂಡತಿ ಜಗಳಾಡಬೇಕು ಅಂತ ಇದ್ರ ಉದ್ದೇಶ ಅಲ್ಲ. ಮಹಾತ್ಮರು ಯಾವ ರೀತಿ ಸಂಸಾರದ ಕಷ್ಟವನ್ನು ತೆಗೊಳುತ್ತಿದ್ರು ಅನ್ನೋದಕ್ಕೆ ಈ ದೃಷ್ಟಾಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ಈ ಭಾಗವತದ ಸಬ್ಜೆಕ್ಟ್ ಏನು ಅದನ್ನು ಕೂಡ ಆರಂಭದಲ್ಲಿ ಹೇಳಿದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣ ಹಂಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ವಿಷದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೇ ಮಹಾಮುನಿ ಕೃತೇ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ಪ್ರಕೃತಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇಲ್ಲಿ ಯಾವುದೇ ಕಪಟವಿಲ್ಲದ ಧರ್ಮವನ್ನು ಪ್ರತಿಪಾದಿಸಲಾಗಿದೆ. ಹಾಗಾದರೆ ಕಪಟವಿರುವ ಧರ್ಮವೂ ಇದೆಯೇ ಅಂತ. ಹೌದು, ಒಬ್ಬ ಜನ ನೋಡ್ತಾ ಇರುವಾಗ ಮಾತ್ರ ತಪಸ್ಸು ಮಾಡ್ತಾನಂತೆ, ಜನ ಇಲ್ಲದಿದ್ಮೇಲೆ ತಪಸ್ಸು ಒಂದು ಮುಗೀತದೆ ಅಂತ. ಅಂದರೆ ಕೀರ್ತಿಗೋಸ್ಕರ ಇನ್ನೊಬ್ಬರನ್ನು ವಂಚಿಸ್ಲಿಕ್ಕೋಸ್ಕರ ಮಾಡುವ ಧರ್ಮ ಆ ಧರ್ಮ ಅಲ್ಲ ಇಲ್ಲಿ ಹೇಳಿದ್ದು. ಮತ್ತೆ ನಿರ್ಮತ್ಸರಾಣಂ ಸತಾಂ, ಇನ್ನೊಬ್ಬರ ಏಳಿಗೆಯನ್ನು ಕಂಡು ಕರುಗುವವರು ಮತ್ಸರಿಗಳು, ಆದರೆ ಆ ಭಾವನೆ ಇಲ್ಲದಿರುವವರು ನಿರ್ಮತ್ಸರರು, ಅವರಿಗೋಸ್ಕರ ಇಲ್ಲಿ ಧರ್ಮ ಹೇಳಿದ್ದು. ಅಂದರೆ ಭಾಗವತವನ್ನು ಓದಿ ಅದರ ಪ್ರಯೋಜನ ಪಡಿಬೇಕಾದ್ರೆ ನಾವು ಮತ್ಸರಿಗಳಾಗಿರಬಾರದು. ಮಹಾಮುನಿಗಳಾದ ವೇದವ್ಯಾಸರು ಇದನ್ನು ಬರೆದಿದ್ದಾರೆ. ವೇದ ಉಪನಿಷತ್ತುಗಳು ಏನು ಪ್ರತಿಪಾದಿತವಾಗಿದೆ ಅಂತಹ ಪರಬ್ರಹ್ಮ ತತ್ವವನ್ನೇ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಭಗವಂತ ನಮ್ಮ ಹೃದಯದಲ್ಲಿ ಬಹಳ ಬೇಗನೆ ಬಂದು ಪ್ರತಿಷ್ಠಾಪನಾಗ್ತಾನಂತೆ, ಬಂದು ಶಾಶ್ವತವಾಗಿ ಇರ್ತಾನೆ. ಬೇರೆ ಕೆಲವು ತಪಸ್ಸುಗಳಲ್ಲಿ ಯಜ್ಞಗಳಲ್ಲಿ ಅನೇಕ ವರ್ಷಗಳ ಸಾಧನೆ ಬೇಕು, ಭಾಗವತ ಹಾಗಲ್ಲ. ಭಾಗವತವನ್ನು ಕೇಳಿದ್ವಿ ಅಂತ ಆದರೆ ಶುದ್ಧ ಮನಸ್ಸಿನಿಂದ ಭಗವಂತ ನಮ್ಮ ಹೃದಯದಲ್ಲಿ ನೆಲೆಯಾಗ್ತಾನೆ. ಮತ್ತೆ ಭಾಗವತವನ್ನು ಒಂದು ಹಣ್ಣು ಅಂತ ಕರೀತಾರೆ. ಹೇಗೆ? ನಿಗಮ ಕಲ್ಪತರೋರ್ಗಲಿತಂ ಫಲಂ. ವೇದಗಳೆಂಬ ಒಂದು ವೃಕ್ಷದ ಹಣ್ಣಂತೆ. ಎಂತಹ ಹಣ್ಣು? ತಾನಾಗಿ ಬಲಿ ಮಾಗಿ ಬಲಿತು ಬಿದ್ದಂತಹ ಹಣ್ಣು. ಯಾವಾಗಲೂ ಅಷ್ಟೇ, ಹಣ್ಣಾಗುವ ಮುಂಚೆ ಕೊಯ್ದು ಹೊಗೆಯಲ್ಲಿಟ್ಟು ಹಣ್ಣು ಮಾಡಿದರೆ ಆ ಹಣ್ಣು ಅಷ್ಟು ಒಳ್ಳೆಯದಲ್ಲ, ಮರದಲ್ಲಿಯೇ ಇದ್ದು ಹಣ್ಣಾಗಿರಬೇಕು. ಅಂತಹ ಹಣ್ಣು ಬಹಳ ಶ್ರೇಷ್ಠ. ಈ ಭಾಗವತ ಅನ್ನೋ ಹಣ್ಣು ಕೂಡ ವೇದಗಳೆಂಬ ಮರಗಳಲ್ಲಿ ಬೆಳೆದು ಮಾಗಿ ತನ್ನಿಂದ ತಾನೇ ಬಿದ್ದಂತಹ ಹಣ್ಣು, ಹಾಗಾಗಿ ಅತ್ಯಂತ ರುಚಿಕರವಾದ್ದು. ಸುಖಮುಖಾದ ಅಮೃತ ದ್ರವ ಸಂಯುತಂ. ಗಿಳಿ ಅತ್ಯಂತ ಮಧುರವಾದ ಹಣ್ಣನ್ನು ಹುಡುಕುದಲ್ಲಿ ಬಹಳ ಸಮರ್ಥ. ಗಿಳಿ ಕಚ್ಚಿ ಅದರ ಬಾಯಿಂದ ಕೆಳಗೆ ಬಿದ್ದರೆ ಅದು ಬಹಳ ಒಳ್ಳೆಯದು. ಅದೇ ರೀತಿ ಸುಖ ಮಹರ್ಷಿಯ ಬಾಯಿಯಿಂದ ಇದು ಹೊರಗೆ ಬಂದಂತಹ ಹಣ್ಣು. ಇದು ಪಿಬತ ಭಾಗವತಂ, ಇಂತಹ ಭಾಗವತ ಎಂಬ ಹಣ್ಣನ್ನು ಪಿಬತ ಎಲ್ಲರೂ ಕುಡಿಯಿರಿ. ಕೇಳ್ಬೋದು, ಹಣ್ಣನ್ನು ಕುಡಿಯುವುದು ಹೇಗೆ? ತಿನ್ನೋದಲ್ವ? ಅಂದರೆ ಆ ಹಣ್ಣಿನ ಸಾರವನ್ನೇ
ಜ್ಯೂಸ್ ತರ ಮಾಡಿಟ್ಟಿದ್ದಾರೆ ಎಲ್ಲ ಮಹರ್ಷಿಗಳು, ಅವುಗಳನ್ನು ಆಸ್ವಾದಿಸ್ತು. ಎಲ್ಲಿ ತನಕ? ಆಲಯಂ, ಸಂಸ್ಕೃತದಲ್ಲಿ ಆ ಎಂಬ ಒಂದು ಉಪಸರ್ಗಕ್ಕೆ ಎರಡರ್ಥ ಇದೆ, ಅಲ್ಲಿವರೆಗೆ ಅಲ್ಲಿಯಿಂದ ಅಂತ. ಉದಾಹರಣೆಗೆ ಆ ಹಿಮಾಲಯಾತ್ ಭಾರತ ದೇಶ, ಆ ಹಿಮಾಲಯಾತ್ ಭಾರತ ದೇಶ ಅಂದರೆ ಹಿಮಾಲಯದವರೆಗೆ ಭಾರತ ದೇಶ, ಹಿಮಾಲಯವನ್ನು ಸೇರಿಸ್ಕೊಂಡು. ಆ ಹಿಮಾಲಯಾತ್ ಚೀನಾ ದೇಶ ಅಂದರೆ ಹಿಮಾಲಯದಿಂದ ಆಚೆಗೆ ಚೀನಾ ದೇಶ, ಅಲ್ಲಿ ಹಿಮಾಲಯ ಸೇರೋದಿಲ್ಲ. ಅದರಲ್ಲಿ ಇಲ್ಲಿ ಆ ಅನ್ನೋದಕ್ಕೆ ಸೇರಿಸಿ ಅಂದರ್ಥ ಆ ಲಯಂ. ನಾವು ಮೋಕ್ಷವನ್ನು ಪಡೆದ ಮೇಲೂ ಕೂಡ ಭಾಗವತ ರಸವನ್ನು ಆಸ್ವಾದಿಸ್ತಾ ಇರಬಹುದು ಅಂತ. ಇದೊಂದು ಈ ರಸದ ಒಂದು ವಿಶೇಷತೆ. ಇಲ್ಲದಿದ್ರೆ ನದಿ ದಾಟಿದ ಮೇಲೆ ದೋಣಿ ಯಾಕೆ ನಮಗೆ? ಆದರೆ ಇದರ ಸ್ವಾರಸ್ಯ ನಮ್ಮನ್ನು ಬಿಡುವುದಿಲ್ಲ ಅಂತ. ನಾವು ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಭಾಗವತದ ರಸವನ್ನು ಆಸ್ವಾದಿಸ್ತಾ ಇರ್ತೇವೆ. ಸೂರ್ಯ ಸೇನೆಯ ಶೇಷ ಸಂಸ್ಕಾರ ಭೂತಾಸುರ ಸೇನೆಯ ಶೇಷ ಸಂಸ್ಕಾರ ಶುಭ ಮೂರ್ತಿ ಮಹಾಮೂರ್ತಿ ಮೂರ್ತಿ ಅನೇಕ ಮೂರ್ತಿ ಶುಭ ಮೂರ್ತಿ ಸಂಸ್ಕಾರ ಏಳು ಅನೇಕ ಸಮಕಾಂಡ ಇತ್ಯಪ್ಪ ಪರಮ ಲೋಕ ಬಂಧು ಕರ್ಮ ವಾಹನ ಲೋಕ ಕವಚ.
ವಿಧೇಯರ ಜ್ಞಾನೇನ ದ್ರವಿಡ ವಿರಹೇಣ ಎಷ್ಟೋ ಸಲ
ವಿಷಯಗಳು ಗೊತ್ತಿರ್ತದೆ, ಅದನ್ನ ಪೂರ್ಣ ಮಾಡಲಿಕ್ಕೆ ನಮ್ಮಲ್ಲಿ ಆರ್ಥಿಕ ಶಕ್ತಿ ಬೇಕಾದಷ್ಟು ಇರೋದಿಲ್ಲ. ಅಂತ ಸಂದರ್ಭದಲ್ಲಿಯೂ ನಮ್ಮಿಂದ ಪ್ರಮಾದಗಳು ಆಗ್ತದಂತೆ. ಈಗ ಮಲ್ಲಿಕಾದಿ ಸುಗಂಧಿನಿ ಅಂತ ಹೇಳಿ ನಿತ್ಯ ಪುಷ್ಪದಲ್ಲಿ ಹೇಳ್ತೇವೆ ನಾವು, ಆದ್ರೆ ನಿತ್ಯ ತರಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ. ಇದ್ದ ಪುಷ್ಪವನ್ನೇ ದೇವರಿಗೆ ಸಮರ್ಪಿಸ್ತೇವೆ. ದ್ರವಿಡ ವಿರಹೇಣ ಅಲಸತಯ, ಇದು ಬಹಳ ಮುಖ್ಯ. ನಾವು ಆಲಸ್ಯವನ್ನ ಮಾಡಿಕೊಂಡು ವಿಧಿ ಗೊತ್ತಿದ್ರು, ಆ ವಿಧಿಯನ್ನ ಮಾಡ್ಲಿಕ್ಕೆ ಅವಕಾಶಗಳಿದ್ರು ಸಹ ಮನುಷ್ಯನಿಗೆ ಸಹಜವಾಗಿ ಇರುವಂತಹ ಒಂದು ಆಲಸ್ಯ ಅಂತ ಇದೆಯಲ್ಲ, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಅಂತ ಹೇಳಿದ್ರು. ಆಲಸ್ಯ ಎನ್ನುವಂತಹದ್ದು ಶರೀರ ಮನುಷ್ಯನಿಗೆ ಶರೀರದಲ್ಲಿರುವಂತಹ ಒಂದು ಮಹಾಶತ್ರು ಅಂತ ಹೇಳಿ. ಈ ಆಲಸ್ಯದಿಂದಲಾಗಿಯೂ ಸಾಧ್ಯತೆಗಳಿದ್ದಾಗಲೂ ನಾವು ಕೆಲಸವನ್ನ ಮಾಡದೇ ಇರ್ತವೆ, ಆಗಲೂ ಪ್ರಮಾದಗಳು ಉಂಟಾಗ್ತವೆ. ಈ ಆಲಸ್ಯಕ್ಕೆ ಹಲವಾರು ಕಾರಣಗಳಿದ್ದಿರಬಹುದು. ಆ ಎಲ್ಲ ಕಾರಣಗಳಿಂದಲೂ ಆಲಸ್ಯದಿಂದಲೂ ನಾವು ಪ್ರಮಾದಗಳನ್ನ ಮಾಡ್ತೇವೆ. ವಿಧೇಯ ಶಕ್ಯತ್ವಾದ ಇನ್ನು ಕೆಲವು ವಿಧಿಗಳನ್ನ ಹೇಳಿದ್ದಾರೆ, ಆದರೆ ನಮಗೆ ಆ ವಿಧಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಸಹಜವಾಗಿ ಆ ವ್ಯವಸ್ಥೆಯ ದೃಷ್ಟಿಯಿಂದ ಆಗೋದಿಲ್ಲ. ಈ ರೀತಿ ಹಲವಾರು ರೀತಿಯಲ್ಲಿ ಎಲ್ಲಿಯವರೆಗೆ ಪ್ರಮಾದಗಳು ಅಂತ ಹೇಳಿದ್ರೆ ಗೊತ್ತಿದ್ದು ಪ್ರಮಾದಗಳು ಮಾತ್ರ ಆಗ್ತವೆ ಅಂತ ಅಲ್ಲ, ಗೊತ್ತಿಲ್ಲದೆಯೂ ಪ್ರಮಾದಗಳು ಆಗ್ತವೆ. ಪ್ರಮಾದಗಳಿಗೆ ಹೇಗೆ ಎನ್ನುವಂಥದ್ದನ್ನ ನಮ್ಮ ಹಿರಿಯರು ಹೇಳಿದ್ದಾರೆ. ದಿಲೀಪ ಮಹಾರಾಜ ಸ್ವರ್ಗಕ್ಕೆ ಹೋಗಿ ಇಂದ್ರನೊಟ್ಟಿಗೆ ಇಂದ್ರನಿಗೆ ಸಹಾಯ ಮಾಡಿಕೊಂಡು ಋತುಮತಿ ಋತುಸ್ನಾತೆಯಾದಂತಹ ತನ್ನ ಮಡದಿಯನ್ನು ನೆನಪಿಸಿಕೊಂಡು ಬರ್ತಾ ಇರುವಾಗ ದಾರಿಯಲ್ಲಿ ಕಾಮಧೇನು ಮಲಗಿದ್ದಂತೆ. ಆ ಕಾಮಧೇನುವನ್ನು ಕಂಡು ಇದ್ರೂ ಸಹ ದಾರಿಯಲ್ಲಿ ಕಾಣದೆ ತನ್ನ ಗಮನ ಬೇರೆ ಕಡೆಗೆ ಇದ್ದದ್ರಿಂದ ಆ ಕಾಮಧೇನುವನ್ನು ಕಾಣದೆ ಯಾವತ್ತೂ ಸಹ ಪೂಜ್ಯ ಪೂಜಾ ವ್ಯತಿಕ್ರಮ ಮಾಡಬಾರ್ದು ಅಂತೇಳಿ. ಪೂಜ್ಯ ವಸ್ತುಗಳು ನಮ್ಗೆ ದಾರಿಯಲ್ಲಿ ಸಿಕ್ಕಿದ್ರೆ, ಒಂದು ಅಶ್ವತ್ಥ ಮರವೋ ಅಥವಾ ಒಂದು ಧೇನುವೋ ಸಿಕ್ಕಿದ್ರೆ ಅದಕ್ಕೆ ಒಂದು ಪ್ರದಕ್ಷಿಣೆಯನ್ನ ಹಾಕೊಂಡು ನಾವು ಹೋಗ್ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿರುವಂತದ್ದು. ಪೂಜ್ಯ ಪೂಜಾ ವ್ಯತಿಕ್ರಮ ಆಗ್ಬಾರ್ದು. ಯಾವ ಪೂಜ್ಯವಾದಂತಹ ವಸ್ತುಗಳಿದೆಯೋ ಅವುಗಳಿಗೆ ಗೌರವ ಸಲ್ಲುವಂತಹದ್ದು ಅನಿವಾರ್ಯ ಅಂತೇಳಿ. ದಿಲೀಪ ರಾಜ ತನ್ನ ಋತುಸ್ನಾತೆಯಾದಂತಹ ಮಡದಿಯ ನೆಪದಲ್ಲಿ ಆ ಕಾಮಧೇನುವನ್ನು ಮರೆತು ಬಂದದ್ದರಿಂದ ಮತ್ಪ್ರಸೂತಿ ಅನಾರಾಧ್ಯ, ನನ್ನ ಪ್ರಸೂತಿಯಲ್ಲಿ ನನ್ನ ವಂಶದವರನ್ನ ಆರಾಧಿಸದೆ ನಿನಗೆ ಸಂತತಿ ಆಗದಿರಲಿ ಎಂಬಂತಹ ಶಾಪವನ್ನು ಕಾಮಧೇನು ಕೊಟ್ಟಳು. ಅಂದ್ರೆ ಇದನ್ನ ದಿಲೀಪ ಬೇಕಂತ ಮಾಡಿದ ಅಂತ ಅಲ್ಲ, ಎಷ್ಟೋ ಸಲ ಗಮನ ಇಲ್ಲದೆಯೂ ನಮ್ಮಿಂದ ತಪ್ಪುಗಳಾಗ್ತದೆ ಅಂತ ಹೇಳಿಕೊಂಡು. ವಿಧೇಯರಜ್ಞಾನೇನ ಎನ್ನುವಂತ ರೀತಿ ಗಮನ ಇಲ್ಲದೆಯೂ ತಪ್ಪುಗಳಾಗುತ್ತವೆ ಅಂತ ಹೇಳಿಕೊಂಡು. ಅದೇ ರೀತಿ ಈ ರೀತಿಯಾಗಿ ಮತ್ತೆ ಅವಳ ಮಗಳಾದಂತಹ ನಂದಿನಿಯನ್ನ ಸೇವೆ ಮಾಡಿಕೊಂಡು ಸಂತತಿಯನ್ನ ಪ್ರಾರ್ಥನೆ ಮಾಡಿಕೊಂಡ ಉದಾಹರಣೆಗಳು ನಮ್ಮಲ್ಲಿ ಇವೆ ಕಥೆಗಳಲ್ಲಿ. ಅದೇ ರೀತಿ ತನ್ನ ಗಂಡನನ್ನೇ ನೆನಪಿಸಿಕೊಂಡಂತಹ ಶಕುಂತಲೆ ಬಂದಂತಹ ಅತಿಥಿಯನ್ನ ಗೌರವಿಸುವಂತದ್ರಲ್ಲಿ ಮರೆತು ಬಿಟ್ಲು. ದುರ್ವಾಸನು ಬಂದು ಆಶ್ರಮಕ್ಕೆ ಕಣ್ಮಾಶ್ರಮಕ್ಕೆ, ಆಗ ಆ ಶಕುಂತಲೆ ತನ್ನ ಇದ್ದದ್ರಿಂದ ಅಲ್ಲಿ ದುರ್ವಾಸರ ಶಾಪಕ್ಕೆ ಒಳಗಾಯಿತು. ಯಾಕೆ ಯಾಕೆ ನಾ ಈ ಎಲ್ಲ ಘಟನೆಗಳನ್ನ ಹೇಳುವುದು ಅಂತ ಹೇಳಿದ್ರೆ, ಯಾವ ರೀತಿಯಿಂದ ನಮ್ಮಿಂದ ಪ್ರಮಾದಗಳಾಗ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗೊತ್ತಿದ್ದು ಗೊತ್ತಿಲ್ಲದೆಯೂ ಸಾಂದರ್ಭಿಕವಶ ಅನೇಕ ರೀತಿಗಳಲ್ಲಿ ಆಗ್ತದೆ. ಅಂತಹ ಅನೇಕ ಪ್ರಮಾದಗಳಿಂದ ಮತ್ತು ಆ ಪ್ರಮಾದಗಳು ಎಷ್ಟೋ ಸಲ ಜಗಳಕ್ಕೆ ಕಾರಣವಾಗಿ ಆ ಜಗಳಗಳು ಅನೇಕ ಹೊಳ್ಕೊಯ್ಯಿ ಪರಿಸ್ಥಿತಿಗೆ ಹೋಗುವಂತಹ ಸಂದರ್ಭಗಳಿದೆ. ಅಂತಹ ಕೆಲವು ದೃಷ್ಟಿ ದೋಷಗಳು ಈ ಜಾಗದಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಅವುಗಳು ಪ್ರೇತಗಳಿಗೆ ಮತ್ತೆ ಸಂಬಂಧಿಸಿದಂತೆ ಆಗಿ ಅವುಗಳು ಸದ್ಗತಿಗೆ ಹೋಗದಿರುವಂತಹ ಈ ರೀತಿಯ ಅನೇಕ ರೀತಿಯ ಪರಿಹಾರಗಳಿಗೋಸ್ಕರ ಮೊನ್ನೆ ದಿವಸ ಅವರು ಬಾಧಾಕರ್ಷಣದ ಸಂದರ್ಭದಲ್ಲಿ ಆ ಪ್ರೇತಗಳನ್ನ ಬ್ರಾಹ್ಮಣ ಮತ್ತು ಅನ್ಯ ಎನ್ನುವಂತಹ ಆ ವಿಭಾಗವನ್ನು ಮಾಡಿಕೊಂಡು ರಕ್ಷಸ್ಸು ಬ್ರಹ್ಮ ರಕ್ಷಸ್ಸು ಇತ್ಯಾದಿಗಳ ವಿಭಾಗವನ್ನು ಮಾಡಿಕೊಂಡು ಪ್ರೇತಗಳನ್ನೆಲ್ಲ ಆವಾಹನೆ ಮಾಡಿ ಈ ಕ್ಷೇತ್ರಕ್ಕೆ ಬಾಧೆಯನ್ನು ಕೊಡುವ, ಈ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿಯ ತೊಡಕಾಗಿರುವಂತಹ ಎಲ್ಲ ಪ್ರೇತಗಳನ್ನು ರಕ್ಷಸ್ಸುಗಳನ್ನು ಆಕರ್ಷಣೆ ಮಾಡಿಕೊಂಡು ಅವುಗಳಿಗೆ ಸದ್ಗತಿಯನ್ನು ಕೊಡುವವನು ಯಾರು ಅಂದ್ರೆ ಮಹಾವಿಷ್ಣು ಅಂತೇಳಿ. ಪಾಪಾಪಹ ಮಹಾವಿಷ್ಣು ಅಂತೇಳಿ ಆ ಪಾಪಾಪಹ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಅವರು ಹೇಳಿದಂತೆ 12,000 ಅಷ್ಟಾಕ್ಷರಿ ಮಂತ್ರದಿಂದ ಹಾಗೂ ಶಿವಪಂಚಾಕ್ಷರಿ ಮಹಿಮೆ, ಶಿವಪಂಚಾಕ್ಷರಿ ಮಂತ್ರ, ಗಾರುಡೇಯ ಮಂತ್ರ ಇತ್ಯಾದಿ ಅನೇಕ ಮಂತ್ರಗಳಿಂದ ಹೋಮಗಳನ್ನೆಲ್ಲ ಅವರು ಹೇಳಿದಂತೆ ನಾವು ಯಥಾಶಕ್ತಿಯಾಗಿ ನೆರವೇರಿಸಿದ್ದೇವೆ. ಅದಲ್ಲದೆ ಇವತ್ತು ಶಿವರಾತ್ರಿಯ ದಿನ ಆದ್ರಿಂದ ಆ ಶಿವನ ಒಂದು ಜಪವನ್ನು ಮಾಡಿದ್ರೆ ಖಂಡಿತ ಅವನಿಗೆ ಉತ್ತಮವಾದಂತಹ ಮೋಕ್ಷ ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಆ ಶಿವಪಂಚಾಕ್ಷರಿ ಮಂತ್ರದಿಂದಲೂ ಹವನ ಇವತ್ತು ಶಿವರಾತ್ರಿಯ ದಿವಸ ನಡೆದಿದೆ. ಈ ಎಲ್ಲ ಮಾಡಿದಂತಹ ಕರ್ಮಾಂಗಗಳಿಂದ ಹೋಮ ಪೂಜೆ ಪೂಜಾ ಸ್ತುತಿ ಪ್ರಣತಿ ಈ ಎಲ್ಲ ಕರ್ಮಗಳಿಂದ ಆಯಾ ದೇವತೆಗಳು ತೃಪ್ತರಾಗಿ ಈ
ಜಾಗಕ್ಕೆ ಈ ಕುಟುಂಬಕ್ಕೆ ಇರುವಂತಹ ಎಲ್ಲ ಪ್ರೇತ ದುರಿತಗಳು ರಕ್ಷೋದುರಿತಗಳೆಲ್ಲ ದೂರವಾಗಿ ಈ ಸಾನ್ನಿಧ್ಯ ಇಲ್ಲಿ ಉಜ್ವಲವಾಗಿ ದೈದೀಪ್ಯಮಾನವಾಗಿ ಬೆಳಗುವಂತೆ ಆ ಭಗವಂತ ಆ ಲಕ್ಷ್ಮೀ ವೆಂಕಟರಮಣ ಆ ಮಹಾವಿಷ್ಣು ಅನುಗ್ರಹ ಮಾಡಬೇಕು. ಇಲ್ಲಿ ಇದ್ದಂತಹ ಎಲ್ಲ ದೋಷಗಳು ನಿವೃತ್ತಿಯಾಗಿ ಇನ್ನು ಮುಂದೆ ಈ ಜಾಗ ಈ ಕ್ಷೇತ್ರ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಅದಕ್ಕೆ ಎಲ್ಲ ಭಗವಂತನ ಪೂರ್ಣ ಅನುಗ್ರಹವನ್ನು ನಾವು ಬೇಡ್ತಾ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಿವೇದಿಸಿಕೊಳ್ತಾ ಇದ್ದೇವೆ. ಮುಂದಿನ ಅವಧಿಯಿಂದ ಇಲ್ಲಿ ಇಂತಹ ಯಾವುದೇ ಪ್ರಮಾದಗಳು ಮನುಷ್ಯ ಮಾತ್ರದಿಂದ ಆಗಬಾರದು. ಸಹಜವಾಗಿಯೇ ಮನುಷ್ಯನ ತಪ್ಪಿನಿಂದ ಆಗಬಹುದು, ಆದರೆ ಮುಂದೆ ಆಗದ ರೀತಿಯಲ್ಲಿ ಭಗವಂತ ನಮಗೆ ಶಕ್ತಿ ಬುದ್ಧಿಗಳನ್ನೆಲ್ಲ ಕೊಟ್ಟು ಈ ಜಾಗ ಉತ್ತಮವಾದಂತಹ ಒಂದು ಭವ್ಯವೂ ದಿವ್ಯವೂ ಆದಂತಹ ದೇಗುಲ ನಿರ್ಮಾಣವಾಗಿ ತನ್ಮೂಲಕ ಆ ಭಗವಂತ ಭಕ್ತೋದ್ಧಾರನಾಗಿ ಎಲ್ಲರನ್ನು ಅನುಗ್ರಹಿಸಬೇಕು ಅಂತ ಹೇಳಿಕೊಂಡು ಈ ಸೇರಿದಂತಹ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಪವಿತ್ರ ಕ್ಷೇತ್ರವಾಗಲಿ, ಕ್ಷೇತ್ರವಾಗಲಿ, ಲಕ್ಷ್ಮೀ ವೆಂಕಟರಮಣ ಕ್ಷೇತ್ರವಾಗಲಿ, ಲಕ್ಷ್ಮಿಯ ಸತೀರ್ಥ ಕ್ಷೇತ್ರವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ.
Yeah.
Yeah.
ಅನಿರುದ್ಧ ಸ್ವರೂಪಿ ಪದ್ಯಂ Thank you.
ಸದ್ಯ ವಿಶ್ವಮಾತಾಗ್ರೇ ರೆಡಿ
పురుషం జాతమకృత తేన దేవాయజంత సామాజే బ్రాహ్మణోసి బాహోరాజన్య పూర్వతూద్రోదాయ చంద్రమామన సోజాత చక్షో సూర్యోజాయ ముఖాదింద్రశ్చాలిష్యాభ్యాసీనందరిక్షేమోగర్జిత్రోతాహమేకం పురుషం మహాంతం ఆదిత్యవర్ణం తమసస్తుమారే సర్వాణి రూపాణి విచిత్రధీర ్రతిహ్యపన్నాయనాయ విద్యమయంతేవామి ప్రథమాన్యాసన్న సప్తమే విచక్రమే విష్ణుర్గోపాదాభ్య సద్గతి ప్రాప్తిరస్తు ఇది భవంతో భ్రమంతు యజమాన్ జీవోహం సదాశివ అంత ఇంద్ర హేళిదారే
ಈ ಪ್ರಾಯಶ್ಚಿತ್ತ ಅಂಗವಾಗಿ ಆಲ್ಮೋಸ್ಟ್ ಈ ಅಂಗವಾಗಿ ಕೊನೆ ಕಾರ್ಯಕ್ರಮ ಇಲ್ಲ ಕೇಶವಾದಿ ಬ್ರಾಹ್ಮಣರ ಪಂಡಿತರ ವಿಷ್ಣು ರೂಪಿ ಅರ್ಚನೆ ಮಾಡಿ ನಾವು ಈ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಟ್ರಸ್ಟ್ನವರೆಲ್ಲ ಸೇರಿ, ಫ್ಯಾಮಿಲಿ ಮಾತಲ್ಲ ಟ್ರಸ್ಟ್ನವರೆಲ್ಲರೂ ಸೇರಿ ಮಾಡುವಂತಹ ಕೊನೆ ಕಾರ್ಯಕ್ರಮ ಇದು. ಈ ಪೂರ್ವಕ ಎಲ್ಲ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳು ಸಂಪನ್ನವಾದವು. ಆದರೆ ನಾವು ಏನು ಪ್ರಾರ್ಥನೆ ಮಾಡೋದಂದರೆ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳು ಮಾತ್ರ ಸಂಪನ್ನವಾದವು, ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ನಮ್ಮಿಂದ ನಡಿಬೇಕು ಅಥವಾ ನಡೆಯುವಂಥ ಶಕ್ತಿ ಬ್ರಾಹ್ಮಣರು ನಮಗೆ ಆಶೀರ್ವಾದ ಮಾಡಬೇಕು, ದೇವರು ಮಾಡಬೇಕು ಅಂತ. ಲಕ್ಷ್ಮೀ ವೆಂಕಟರ ದೇವಸ್ಥಾನ ಟ್ರಸ್ಟ್ ಮತ್ತು ಕುಟುಂಬದವರು ಸೇರಿ ಎಲ್ಲರೂ ಸೇರಿ ಈ ಮಾಡುವಂತಹ ಕಾರ್ಯಕ್ರಮ ಇದು ಕೊನೆಯದಲ್ಲ, ಇದೊಂದು ಬಿಗಿನಿಂಗ್. ಇದು ಆ ಪ್ರಕಾರ ಹೀಗೆ ಮುಂದೆ ಮುಂದೆ ಈ ಧರ್ಮಕರ್ಮಗಳು ಈ ದೇವಸ್ಥಾನದಲ್ಲಿ ನಡಿಬೇಕು, ಹಾಗೆ ಎಲ್ಲ ಯಜ್ಞಗಳು ನಡಿಬೇಕು, ಇದಕ್ಕಿಂತ ದೊಡ್ಡ ಯಜ್ಞ ನಡಿಬೇಕು ಅಂತ ನಾವು ಮೊದಲು ಭಾಗಿ ಪ್ರಾಥಮಿಕವಾಗಿ ಹೇಳುವಂಥದ್ದು. ಹಾಗಾಗಿ ನಾವೆಲ್ಲ ಬಂದಾಯ್ತು ಇಲ್ಲಿ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ, ಎಲ್ಲರೂ ಬಂದರೆ ತಾನೇ ದೇವಸ್ಥಾನದಲ್ಲಿ ಶಕ್ತಿ ಆಗ್ತದೆ. ಹಾಗಾಗಿ ನಾವು ಬಂದಾಗ ಸಾಯಂಕಾಲ ಆಗಲಿ, ಈ ಜ್ಯೋತಿಷ್ಯರು ಹೇಳಿದ ಪ್ರಕಾರ, ನಮ್ಮ ಮರಾಠಿಯವರು ಹೇಳಿದ ಪ್ರಕಾರ, ಪದ್ಮನಾಭ ಮರಾಠಿಯವರು ಅಚ್ಯುತಂ ಕೇಶವಂ ಅನ್ನುವಂಥ ಧ್ಯಾನವು ಪ್ರತಿ ಸಲ ಬಂದವರೆಲ್ಲ ಮಾಡಬೇಕು, ನಾವೆಲ್ಲೂ ಮಾಡಬೇಕು. ಹಾಗಾಗಿ ನಾವೆಲ್ಲ ಸೇರಿ ಯಾವತ್ತು ಬರ್ತೇವೋ ಆಗ ಅಚ್ಯುತಂ ಕೇಶವಂ ಅಟ್ಲೀಸ್ಟ್ ಒಂದು ಶ್ಲೋಕವನ್ನು ಬಂದು ಹೇಳಿ ಪ್ರಾರ್ಥನೆ ಮಾಡಿ ಹೋಗೋಣ ಅದೊಂದು. ಹಾಗಾಗಿ ಮುಂದಿನ ನನ್ನ ತಂದೆಯವರು ಹೇಳ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಸಾಂಗವಾಗಿ ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಆಚಾರ್ಯ ಶ್ರೀ ಅನಂತ ಗೋಖಲಿ ಅವರಿಗೂ, ಪ್ರಧಾನ ಆಚಾರ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಆಶೀರ್ವಾದ ನಮ್ಮ ಈ ಭಜಕ ವೃಂದಕ್ಕೆ ಇರಬೇಕು, ಹಾಗೆ ಅವರ ಮಾರ್ಗದರ್ಶನ ಭಜಕ ವೃಂದಕ್ಕೆ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಆ ಪ್ರಕಾರವಾಗಿ ಎಲೆಯ ಹಿನ್ನೆಲೆಯಲ್ಲಿ ಇಲ್ಲಿ ಬರದೆ ದಿಲೀಪ್ ಮರಾಠಿಯವರು, ನಾವು ಅವರಿಗೆ ಮುಕ್ತಿ ಅಸರಣ್ಣ ಅವರು ಅಂತ ಹೆಸರಿಟ್ಟಾಯ್ತು. ಈಗ ದಿಲೀಪ್ ಮರಾಠಿ ಅಸರಣ್ಣನವರು ಅತಿಶಯೋಕ್ತಿ ಹೇಳೋದಲ್ಲ, ಎಲ್ಲ ಕಾರ್ಯಕ್ರಮವನ್ನು ನಡೆಸಿದ್ದಾರೆ, ಲೀಡರ್ಶಿಪ್ ತಗೊಂಡಿದ್ದಾರೆ. ಅವ್ರು ಬರಬೇಕಿದ್ರೆ ಅವ್ರ ಹೆಂಡತಿ ಹೇಳ್ಬೇಕಲ್ಲ ಹೋಗಿ ಬನ್ನಿ ಅಂತ, ಯಾಕೆ ಸುಮ್ಮನೆ ಪುಂಡಾ ಜಾದಿತೀರಿ ಅಂತ ಹೇಳ್ಬಾರ್ದಲ್ಲ. ಹಾಗಾಗಿ ಅವ್ರ ಹೆಂಡತಿಗೂ ಸಹ ಅವರಿಗೂ ನಾವು ಅಪ್ರಿಷಿಯೇಟ್ ಮಾಡ್ತೇವೆ, ಹಾಗೆ ಎಲ್ಲರಿಗೂ ಇಲ್ಲಿ ಬಂದು ಸಹಕಾರ ಕೊಟ್ಟವರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತನು ಮನ ಧನಗಳಿಂದ ಸಹಾಯ ಕೊಟ್ಟವರಿಗೂ ಧನ್ಯವಾದ ಹೇಳಿ ಆ ದೇವರು ಹೀಗೆ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಂತಹ ಶಕ್ತಿ ಬರಲಿ ಅಂತ ಹೇಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಕಾರವಾಗಿ ಸತ್ಯನಾರಾಯಣ ಮರಾಠಿ ಅವರು ನಮ್ಮ ಅಡ್ವೈಸರಿ ಕಮಿಟಿಯಲ್ಲಿದ್ದಾರೆ, ಈಗ ನಾಮಧೇಯ ಸದಾ ಮಿತ್ರ. ಆ ಪ್ರಕಾರ ಅವರ ಅಡ್ವೈಸರು ಅಥವಾ ಎಲ್ಲರೂ ಸಹ ಪ್ರತಿಯೊಂದು ಹೆಸರು ಹೇಳಿದ್ರೆ ಟೈಮೇ ಸಾಲದು. ಅವ್ರ ಮಗ ಕ್ಯಾಲಿಫೋರ್ನಿಯಾದಿಂದ ಬಂದು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಬಾಟಮ್ ಲೈನ್ ಓಕೆ, ಬಾಟಮ್ ಲೈನ್ ಏನಂದ್ರೆ ಈಗ ಶುರು ಆಗಿದೆ ಅಷ್ಟೇ, ಇನ್ನು ಜೀರ್ಣೋದ್ಧಾರ ಕಾರ್ಯಕ್ರಮ ಆದಷ್ಟು ಬೇಗ ಶುರು ಆಗಬೇಕು ಅಥವಾ ನಿರ್ವಿಘ್ನವಾಗಿ ನಡಿಬೇಕು ಅಂತ ದೇವ ಬ್ರಾಹ್ಮಣರಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆ. ಧನ್ಯವಾದ. ಆಶೀರ್ವಾದ ರೂಪದಲ್ಲಿ ಎರಡು ಮಾತು ಬರಬೇಕು ಅಂತ ಪ್ರಧಾನ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಗುರುಗಳು ಪ್ರಧಾನ ಆಚಾರ್ಯರು ಒಂದು ಸಣ್ಣ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದು. ದ್ವಾದಶ ಮೂರ್ತಿ ವಿಷ್ಣುವಿನವರೆಗೆ ಒಂದು ಇದು ಪಂಕ್ತಿ, ಇದು ನಿನ್ನ ಆಚೆಗೆ ಇನ್ನೊಂದಿದು. ಇದು ನಮ್ಮ ಜೊತೆಯಲ್ಲೇ ಕೂತರು ಕೂಡ ಇಲ್ಲಿಂದ ಏನಿದೆ 13 ಇದೆಯಲ್ಲ, ಇದು ಒಂದು ವಿಂಗಡಣೆ. ಇಲ್ಲಿಂದ ಆಚೆಗೆ ಎಷ್ಟು ಸೇರಿಸಲಿಕ್ಕೆ ಆಗ್ತದೆ, ಇದು ಸೇರಿಸೋದಕ್ಕೆ ನಿರ್ಬಂಧ ಉಂಟು. ಇಲ್ಲಿ ನಮ್ಮ ಮಹಾವಿಷ್ಣುವಿಗೆ ಒಂದು ಹಂತಕ್ಕೆ ಪರಿಸಮ ಶ್ರೀ ಗುರುಭ್ಯೋ ನಮಃ ಸರಸ್ವತಿ ಅನ್ನೋದು. ಈ ಭಾಗದನ್ನು ನಾನು ಅವರೆಲ್ಲರ ಪರವಾಗಿ ಅವರಿಗೆ ನಮಸ್ಕಾರ ಮಾಡಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಸರಸ್ವತಿ ಪ್ರಾರ್ಥನೆಯನ್ನು ಮಾಡ್ತೇನೆ. ವೀರವಾಗ್ಮಯ ಅನ್ನುವಂಥದ್ದು ಈ ಧರಣಿಯ ಅತ್ಯಂತ ಆಳದಿಂದ ಹಿಡಿದು ಅಡಿಯಿಂದ ಮುಡಿಯುವರೆಗೆ ಇದ್ದಿರ್ತಕ್ಕಂಥ ಜ್ಞಾನದ ಸಂಪತ್ತಿನ ಗಣಿ. ಅದರಲ್ಲಿ ಎರಡು ಭಾಗ, ಲೌಕಿಕ ಮಾರ್ಗ ವೈದಿಕ ಮಾರ್ಗ ಎಂಬುದಾಗಿ. ಲೌಕಿಕದ ಆಡು ಮಾತಿನಲ್ಲಿ ತರ್ಕಶಾಸ್ತ್ರದಲ್ಲಿ ಅಥವಾ ಇವತ್ತಿನ ಜ್ಞಾನ ಇದರಲ್ಲಿ ಹೇಳೋದಾದರೆ ಏನಾದರೂ ಪಾಪ ಆದರೆ ಅದಕ್ಕೆ ಪರಿಹಾರ ಪ್ರಾಯಶ್ಚಿತ್ತವೇ, ಏನು ಕೇಳಿದರೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ ಎಂಬುದಾಗಿ. ಪಾಪಕ್ಕೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ, ಇದು ಒಂದು ತರ್ಕದ ಅಡಿಯಲ್ಲಿ ಒಂದಷ್ಟು ದೂರ ನಡೆಯುವಂಥ ವಿದ್ಯಮಾನ. ಅದರಂದು ಕೂಡ ಸಾಫಲ್ಯ ಇದೆ, ಯಶ ಗೆಲುವು ಇದ್ದೇ ಇದೆ, ಖಂಡಿತ ಇದೆ. ಎರಡನೇದು ಆರು ಶಾಸ್ತ್ರಗಳಲ್ಲಿ ಕಣ್ಣಿನ ಸ್ಥಾನವನ್ನು ಹೊಂದಿರತಕ್ಕಂಥ ಜ್ಯೋತಿಷದ ಮೂಲಕವಾಗಿ ದೈವಜ್ಞರಲ್ಲಿಗೆ ಇಲ್ಲಿಯವರು ಆ ಸಮಿತಿಯವರು ಪ್ರಾರ್ಥನಾಪೂರ್ವಕವಾಗಿ ಬೆಳಗ್ಗೆಯಿಂದ ಅವರ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಇಲ್ಲಿಂದ ಹೊರಟು ಅಲ್ಲಿಗೆ ಹೋಗಿ ಸಮಸ್ಯೆಯನ್ನು ಹೇಳಿ ಆಮಂತ್ರಣ ಮಾಡಿ ಅವರು ಅಲ್ಲಿಂದ ಹೊರಟು ಇಲ್ಲಿಯೇ ಬರುವ ತನಕ
ದಾರಿಯಲ್ಲಿ ಕಣ್ಣಿಗೆ ಕಾಣುವ ಗೋಚರಿಸುವ ಎಲ್ಲ ಶಕುನಗಳನ್ನು ಸೇರಿಸಿಕೊಂಡು ಒಂದು ಶುಭ ಲಗ್ನದಲ್ಲಿ ಒಂದು ಆರುಡೆ ಪ್ರಶ್ನೆ ಇರ್ತಾರೆ. ಆ ಲಗ್ನಕ್ಕೆ ಅನುಗುಣವಾಗಿ ಒಂದನೆಯ ಸ್ಥಾನದಿಂದ ಹನ್ನೆರಡನೇ ಸ್ಥಾನದಲ್ಲಿ ಇರಬಹುದಾದ ಗ್ರಹಗಳಿಗೆ ಅವರವರ 5, 7, 9, 12 ಇದೆಲ್ಲ ದೃಷ್ಟಿಗಳನ್ನು ಸೇರಿಸಿ ಅಂಶಗಳನ್ನು ಭಾವ ಕುಂಡಲಿಯನ್ನು ಮಾಡಿ ಸರಿಸುಮಾರು 4,500 ಶ್ಲೋಕಗಳಲ್ಲಿ ಲಿಖಿತವಾಗಿ ಇಟ್ಟಿರ್ತಕ್ಕಂಥ ಆ ಶ್ಲೋಕಗಳನ್ನು ಆಯಾ ರಾಶಿಗಳಿಗೆ ಸಂಬಂಧಗಳನ್ನು ಗೋಚರಿಯುವ ರೂಪದಾಗಿ ಕಣ್ಣಿಗೆ ಕಾಣುವ ಥರ ನಿನ್ನೆ ಹೀಗಾಗಿತ್ತು, ಇವತ್ತು ಹೀಗೆ ಆಗ್ತಾ ಇದೆ, ನಾಳೆ ಹೀಗೆ ಆಗ್ತದೆ ಎಂಬುದನ್ನು ನಿರ್ಣಯ ಮಾಡುವಂಥದ್ದು ಪ್ರಸ್ತಾಪಾದ. ಇದು ಈ ಹಿಂದಾಗಿದೆ, 2-3 ಸಲ ಆಗಿದೆ. ಅದರಲ್ಲಿ ಏನೇನು ಕಂಡು ಬಂದಿತ್ತು, ಇಂತಿಂಥ ಪರಿಹಾರಗಳು. ಮೊನ್ನೆ ಬಾಧಾನಿವೃತ್ತಿ ಬಂದಾಗ ಆರು ಪ್ರಶ್ನೆ ಇಟ್ಟ ತಕ್ಷಣ ಅವ್ರು ಹೇಳಿರ್ತಕ್ಕಂಥದ್ದು ಏನು ಕೇಳಿದರೆ, ಸಿಂಹಲಗ್ನ ಬಂದಿತ್ತು ಅಂತ ನೆನಪಿನ ತುಲಾಲಗ್ನ ಬಂದಿತ್ತು. ಅವ್ರು ಹೇಳಿದ್ದು ಒಂದೇ, ಶಾಪ ಕೋಪ ತಾಪಗಳು ಉಪಶಮನ ಆದ ಲಕ್ಷಣಗಳೇ ಇಲ್ಲ ಎಂಬ ವಾಕ್ಯವನ್ನು ಮೊತ್ತ ಮೊದಲಾಗಿ ಅವರ ಆ ಬಾಯಿಂದ ಬಂತು. ಅದಕ್ಕೆ ಒಂದಷ್ಟು ಹೇಳಿದರು, ಹಿರಿಯರೆಲ್ಲ ಬಂದಿದ್ದಾರೆ ಅನ್ನೋದು ಪ್ರಶ್ನೆಯನ್ನು ಕೇಳಿದರು. ಸಾಧ್ಯರವರೆಲ್ಲ ಬಂದಿದ್ದಾರೆ, ಸೇರಿ ಮಾಡಿದ್ದಾರೆ, ಜೊತೆಯಾಗಿ ಮಾಡಿದ್ದೇವೆ, ಮುಂದೆ ಜೊತೆಯಾಗಿ ಇರುವ ತನಕ ಸೂರ್ಯಚಂದ್ರರ ಥರನೇ ಆಶೀರ್ವಾದ ಸದಾ ಇರುವ ತನಕ ಸಂಕಲ್ಪ ಇಟ್ಟು ಮಾಡಿದ್ದೇವೆ ಎಂಬುದಾಗಿ ಹೇಳಿದರು. ದೇವಿ ಪುರಾಣದಲ್ಲಿ ಹಿಂದಿ ಭಾಷೆಯಲ್ಲಿ ಒಂದು ಟೀಕೆಯಲ್ಲಿ ಹೇಳ್ತಾರೆ, ಏನು ಕೇಳಿದರೆ, ನಾರಿ ಆತ್ಮೆ ಫೂಲ್ ಭಿ ಧರ್ ಸಕ್ತಿ ಹೇ, ಯದ ಅವಶ್ಯಕ ಹೋಗ್ತಿತ್ತೋ ತ್ರಿಶೂಲ್ ಭಿ ಧರ್ ಸಕ್ತಿ ಹೇ. ಫೂಲ್ ಅನ್ನುವಂಥದ್ದು ನಮಗೆ ಹೂವಾಗಿ ಹಸ್ತದ್ವಯೇನ ಕಮಲೆಯಾಗಿ ಕಾಯುತ್ತದೆ ನಮಗೆ. ತ್ರಿಶೂಲ ಅನ್ನುವಂಥದ್ದನ್ನು ಕೆಟ್ಟದ್ದನ್ನು ದೂರ ಮಾಡಲಿಕ್ಕಾಗಿ, ಅದು ಇನ್ನಿಲ್ಲ ಆಗ್ಲಿಕ್ಕೆ ಮಾಡಲಿಕ್ಕೂ ಎಲ್ಲ ದೇವರ ನಮ್ಮ ಚರಿತ್ರೆಯನ್ನು ನೋಡಿದಾದರೆ 8 ಪುರಾಣದಲ್ಲಿ ತ್ರಿಶೂಲ ಇಲ್ಲದ ಕಥೆಯೇ ಇಲ್ಲ. ಅದು ಈಶ್ವರನಿಗೆ ಮಾತ್ರ ಮೀಸಲಲ್ಲ. ಆದ್ದರಿಂದ ಅಂಥ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಪರೂಪದ ಒಂದಷ್ಟನ್ನು ಹೇಳ್ತಾರೆ. ಅದರಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಎಂದೆಂದಿಗೂ ನಾವು ವಿಪ್ರರು ಅಂದುಕೊಂಡು ನಮ್ಮ ಜೊತೆಗೆ ಇರಬೇಕಾದ ಮಾಡಬೇಕಾದ ಸತ್ಯ ನಿತ್ಯದ ಒಂದು ಯಾವುದು ಕೇಳಿದರೆ ಗಾಯತ್ರಿ. 24,000 ಸಂಖ್ಯೆಯಲ್ಲಿ ವಿಶೇಷವಾಗಿ ಗಿರ ಅಜ್ಯೋಕ್ತ ತಿರದಿಂದ 24 ಸಂಖ್ಯೆಯಲ್ಲಿ ಪಾಯಸದಿಂದ ಹೋಮ ಮಾಡಿದ್ದು, ಅದಕ್ಕೆ ಒಂದಕ್ಕೆ ಸುಕೃತ ಹೋಮ ಎಂಬುದಾಗಿ ವಿಶೇಷವಾಗಿ ಆ ಇರ್ತಕ್ಕಂಥ ಹೆಸರನ್ನು ನಾವು ನೀವು ನೋಡುವಂಥ ಅದರಲ್ಲಿ ಭಾಗವಹಿಸ್ತಕ್ಕಂಥ ಯೋಗ ಭಾಗ್ಯವನ್ನು ಆ ಭಗವಂತ ಲಕ್ಷ್ಮೀ ವೆಂಕಟರಮಣ ನಮಗೆ ದಯಪಾಲಿಸಿದ್ದಾರೆ. ಇನ್ನು ಇವತ್ತಿಂದು ದ್ವಾದಶ ಮೂರ್ತಿ ಆರಾಧನೆ ಅಂತ. ಇದು ದ್ವಾದಶ ಮೂರ್ತಿ ಅನ್ನುವಂಥದ್ದು ನಿಜವಾಗಿ ಶ್ರಾದ್ದಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಪ್ರಯೋಗ. ಪಾದ್ಯಾದಿ ಮಾಡಿಕೊಂಡು ಅವರಿಗೆ ವಸ್ತ್ರವನ್ನು ಕೊಟ್ಟು ಮುಂಚಿನ ದಿವಸ ತೊಳೆದು ಹಾಕಿ ಒಣಗಿದ ಬಟ್ಟೆಯನ್ನು ಕೊಟ್ಟು ಕೊಟ್ಟ ಬಟ್ಟೆಯನ್ನು ಉಟ್ಟು ಅವರಿಗೆ ಇದನ್ನೆಲ್ಲ ಮಾಡಬೇಕು ಅಂತ ಇರುವಂಥದ್ದು. ಯಜಮಾನರ ಸಂಕಲ್ಪ ನಾನೇನು ಹೇಳಲಾರೆ, ಒತ್ತಡ ಮಾಡಲಿಕ್ಕೆ ನಾನು ಚಿಕ್ಕವರು ಅಲ್ಲ, ನಾನು ಪ್ರಾರ್ಥನೆ. ಆದರೆ ಅದು ಬಾಧಾ ನಿವೃತ್ತಿಗೆ ದೀರ್ಘಕಾಲದ ಆಶೀರ್ವಾದದ ಅಪೇಕ್ಷೆ ಇರುವಾಗ ಹಾಗೆ ಮಾಡಿದಾಗ ಮಾತ್ರ ಅದು ಕಷ್ಟ ಅಲ್ಲ. ಅಲ್ಲಿಗೆ ಇರುವಂಥದ್ದು ಕೇವಲ 4-5 ನಿಮಿಷಗಳ ಕೆಲಸ, ಕತ್ತರಿ ಮಾತ್ರ, ಕುತ್ತರಿಯನ್ನು ಕಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಅದನ್ನು ಮಾಡಿದಾಗ ಅವರು ಇಲ್ಲಿ ಆರಾಧನೆಗೊಂಡು ಉಂಡು ಹರಸಿದ್ದು ಏನಿದೆಯಲ್ಲ ಅದು ಸದಾಕಾಲ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಆ ಉಂಡು ಹರಸುವ 100 ಕಾಲ ನಮಗಿರಬೇಕಾದ ನಾವು ಬೇಡುವ ಏನು ಕೇಳಿದರೆ ಯಾನಿ ಕಾನಿಜ ಪಾಪಾನಿ. ಈಗ ಗೊತ್ತು ಗೊತ್ತು ಗೊತ್ತಿದ್ದು ಪಾಪಗಳನ್ನು ಮಾಡ್ತೇವೆ ಅಂತೆ. ಪಾಪಾಪಹಾರಿ ಅಂತೇನು, ಪಾಪವನ್ನು ಅಪಹಾರ ಮಾಡ್ತಕ್ಕಂಥ ವಿಷ್ಣು ಅಂತ ಹೆಸರು. ಆದ್ದರಿಂದ ಕುಟುಂಬದಲ್ಲಿ ಐಕ್ಯಮತಿನಿಂದ ಸೇರಿ ಮುಂದಾಗಬೇಕಾದ ಜೀವನೋದ್ಧಾರಿ ಕಾರ್ಯಗಳನ್ನು ಎಲ್ಲರೂ ಕೂಡ ಅವರವರಿಂದ ಆಗ್ತಕ್ಕಂಥ ತನು ಮನ ಧನದ ಮೂಲಕವಾಗಿ ಕೈಗೂಡಿಸಿ ಒಟ್ಟಿಗೆ ಸೇರಿಸಿ ಮುನ್ನಡೆಯಾಗಿ ಮುನ್ನಡೆಸುವಂತೆ. ಇನ್ನು ಇನ್ನೊಂದು ಹೇಳ್ತೇನೆ, ಎಲ್ಲ ಬಾಧೆಗಳನ್ನ 100 ಪರಿಹಾರ ಮಾಡಿದ್ದೇನೆ ಅಂತ ನಾವು ಮನುಷ್ಯರು ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟದ ಸಂಗತಿ. ಒಂದಂಶ 2 ಉಳಿದಿರ್ಬೋದು, ಅದನ್ನು ಕೂಡ ಆ ಭಗವಂತನ ಲಕ್ಷ್ಮೀ ಸಹಿತವಾಗಿ ನಾವು ಕಣ್ಣಿಗೆ ನೋಡುವ ರೂಪದಲ್ಲಿ 7 ಗಿರಿಯ ಮೇಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿಯ ಅಲ್ಲಿ 7 ಜನ್ಮಕ್ಕೂ ಕೂಡ ನನಗೆ ಬಾಧೆಯು ಉಳಿಯಬಾರದು, ಅದು ಅಳಿದು ನನಗೆ ಗಳಿಸ್ತಕ್ಕಂಥ ನಮಗೆ ವಿದ್ಯೆ ಇರ್ಬೋದು, ಆರೋಗ್ಯ ಭಗವಂತನು ಕೊಡುವಂಥದ್ದು ಇರ್ಬೋದು, ಅದರಿಂದ ಗಳಿಸುವಂಥ ವಿದ್ಯೆ ಇರ್ಬೋದು, ವಿದ್ಯೆಯನ್ನು ಗಳಿಸುವಂಥ ಉದ್ಯೋಗದ ಧನರಾಶಿ ಇರ್ಬೋದು, ಆ ಗಳಿಸಿದ ಧನರಾಶಿಯನ್ನು ವೇದದ ಇದರ ಜೊತೆಗೆ ಸತ್ಯದ ಅಡಿಯಲ್ಲಿ ನಿತ್ಯದಲ್ಲಿ ನಿತ್ಯಾನುಷ್ಠಾನದ ಜೊತೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಜಾಣ್ಮೆಯನ್ನು ಹಿರಿಯಮೆಯನ್ನು ಗರಿಮೆಯನ್ನು ಉನ್ನತಿಯನ್ನು ನನಗೆ ಸದಾಕಾಲ ಕೊಟ್ಟು ಕಾಪಾಡುವಂತೆ ಆ ಭಗವಂತನೇ ನಾನು ಮೊದಲಾಗಿ ಈ ಎಲ್ಲ ಕುಟುಂಬಕ್ಕೆ ಕೊಟ್ಟು ಕಾಪಾಡಲಿ ಎಂಬುದಾಗಿ ಈ ಭಾಗದಿಂದ ಅವರೆಲ್ಲರ ಅನುಮತಿಯನ್ನು ತಗೊಂಡು ನಾವು ಪೂರ್ಣಾಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗವನ್ನು ನಮ್ಮ ಗುರುಗಳಿಗೆ ನಾನು ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಒಂದು ಕೊನೆಯ ಸ್ಟೇಟ್ಮೆಂಟು, ನಿನ್ನೆ ಏನಾಯ್ತು ನಾನು ಹೇಳಿಲ್ಲ, ಅದು ಹೇಳಿ ಮರ್ತಿ ಹೊರತು ಬೀಜಿದ್ರು.
ಜ್ಯೋತಿಷ್ಯರು ಹೇಳಿದ ಪ್ರಕಾರ ಪುನಃ ಶೃಂಗೇರಿ ಸ್ವಾಮಿಗಳ ಹತ್ರ ಹೋಗಿ ವಾಗ್ದೋಷ ಇದೆ, ಹಿಂದಿನವರು ಯಾರು ಜಗಳ ಹಾಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಯಾರು ಅಂತ, ಆ ದೋಷವು ಪರಿಹಾರ ಆಗಬೇಕಿದ್ರೆ ಇನ್ನೊಮ್ಮೆ ಗುರುಗಳ ದರ್ಶನ ಆಗಿ ಅವರ ಆಶೀರ್ವಾದ ಪಡ್ಕೋಬೇಕು, ವಾಗೀಶ್ವರಿಯ ಸೇವೆ ಮಾಡಿ ಪ್ರಸಾರ ಪಡ್ಕೋಬೇಕು ಅಂತ ಜ್ಯೋತಿಷ್ಯರು ಪ್ರಶ್ನ ಮಾರ್ಗ ಪ್ರಕಾರ ಹೇಳಿದ ಪ್ರಕಾರ ಪರಿಹಾರ ಪ್ರಾಯಶ್ಚಿತ್ತ ಹೇಳಿದ ಪ್ರಕಾರ ನಿನ್ನೆ ಶೃಂಗೇರಿ ಸ್ವಾಮಿ ಶಿವರಾತ್ರಿ ಇದ್ದರೂ ಅಷ್ಟು ಲಕ್ಷಗಟ್ಟಲೆ ಜನ ಇದ್ದರೂ ಸಹ ಶೃಂಗೇರಿ ಸ್ವಾಮಿಗಳು ಮಹಾಸನ್ನಿಧಾನ ಇಬ್ಬರದ್ದು ದರ್ಶನ ಆಗಿ ಬಾಯಿ ಬಿಟ್ಟು ಶೃಂಗೇರಿ ಸ್ವಾಮಿಗಳು ಖಂಡಿತವಾಗಿ ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಕ್ರಮ ನಡೀತದೆ ಅಂತ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತೆ ನಾನು ವಾಗೀಶ್ವರಿ ಸನ್ನಿಧಿ ಹುಡುಕ್ತಿದ್ದೆ ನಮ್ಮ ಅರ್ಥ ಹೋಯ್ದಿಲ್ವ ಅಂತ, ಅಲ್ಲಿ ಒಬ್ರು ಅರ್ಚಕರು ಬರ್ತಿದ್ರು, ಓ ಹಳೆ ಮಿತ್ರರು ನಂದು, ನೀವು ಎಲ್ಲಿ ಪೂಜೆ ಮಾಡೋದು ಕೇಳಿದ್ರು ವಾಗೀಶ್ವರಿ ಅಂತ. ಆಗ ನಾನು ಅಲ್ಲಿ ಕೆಲಸ ಇದೆ ನನಗೆ, ಅಲ್ಲಿ ಪೂಜೆ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಅಂದರೆ ಅವರಾಗಿ ಕರ್ಕೊಂಡು ಹೋದ್ರು, ವಿಡಿಯೋ ಮಾಡಿಟ್ಟಿದ್ದೇನೆ, ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ ನಮಗೆ ಸ್ಪೆಷಲ್ ನಮ್ಮ ಪ್ರಸಾದವನ್ನು ಕೊಟ್ಟಿದ್ದಾರೆ. ಇದರ ತಥ್ಯ ಏನಂದರೆ ಪಾಸ್ಟ್ ಈಸ್ ಪಾಸ್ಟ್, ನಾವು ಎಲ್ಲರೂ ಫ್ಯಾಮಿಲಿಯವರು, ಇದು ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕಡೆ ಪಾಪ ಮಾಡಿದ್ದು ಇಲ್ಲಿ ಬಂದು ಪರಿಹಾರ ಆಗುತ್ತಂತೆ, ಆದರೆ ಇಲ್ಲಿ ಪಾಪ ಮಾಡಿದ್ದು ಇಲ್ಲಿ ಪರಿಹಾರ ಆಗುತ್ತೆ, ವಜ್ರಲೇಪ ಪರ್ಮನೆಂಟ್ ಅಂತ. ಆದರೆ ಈ ಕ್ಷೇತ್ರದಲ್ಲಿ ನಾವು ಒಂದು ನೆಗೆಟಿವ್ ಮಾತಾಡಬೇಕಿದ್ರು ಇವತ್ತಿಂದ ನಾವು ನೀವಲ್ಲ ನಾವೆಲ್ಲರೂ ಸಹ ಥಿಂಕ್ ಮಾಡಿ ಮಾತಾಡಬೇಕು, 10 ಸಲ ಚಿಂತನೆ ಮಾಡಿ ವಾಕ್ ಬಂದರೆ ಮುಗಿದೋಯ್ತು. ಅದರಿಂದ ನಾವೆಲ್ಲರೂ ಸೇರಿ ಯಾವುದೇ ನೆಗೆಟಿವ್ ಮಾತಾಡಲಿಕ್ಕಿಲ್ಲ, ನಮ್ಮ ನಿಮ್ಮ ಇರ್ತಕ್ಕಂತಹ ಯಾವ ಮನೋಭಾವ ಜಾಗ ಆಗಲಿ ಧನವಾಗಲಿ ಜವಾಬ್ದಾರಿ ಆಗಲಿ ಎಲ್ಲವೂ ನಾವು ಹಂಚಿಕೊಂಡು ಮಾಡಬೇಕು. ಎಲ್ಲ ಮನಸ್ಸಲ್ಲಿ ಇರ್ತಕ್ಕಂತಹದ್ದು ನೀ ಅಲ್ಲಿ ಬರಬೇಡ ಇಲ್ಲಿ ಬರಬೇಡ, ಸಣ್ಣ ಬುದ್ಧಿ ಬಿಟ್ಟು ನಾವು ಮುಂದೆ ಹೋಗಬೇಕು. ಹಾಗಾಗಿ ಈ ಕೆಲಸ ಆಗ್ತದೆಯೋ, ಏಕೋಟಿ ಸಮಾರಾಯ ಹಸೇಕಾ ನಾಯಿ ತಸ ನಾಯಿ ಹಸೆ ಮಣವೆಚ ಸಂಕಲ್ಪ ಕರೆ ಖಂಡಿತ ಹಸೆ ಅವಘೆ ಮಿಳೋನ್ ಕರವೆಚ ಎಕ್ಕಲೆ ನಾಯಿ ಕರವೆಚ ಮಣಿ ಅವಘೆಂತನ ಮಜಿ ಪ್ರಾರ್ಥನಾ. ಧನ್ಯವಾದ. ಏನು ಹೇಳಬೇಕು ಎನ್ನುವಂತಹ ಒಂದು ಚಿಂತನೆಯಲ್ಲಿ ಇರತಕ್ಕಂತಹ ಒಂದು ಕ್ಷಣ. ಈಗಾಗಲೇ ಗುರುಗಳು ಸವಿವರವಾಗಿ ಎಲ್ಲ ರೀತಿಯ ಕರ್ಮಾಂಗಗಳ ಪೌಷ್ಟಿಕತೆ ಪ್ರಾಯಶ್ಚಿತ್ತ ಶಾಂತಿಕತೆ ಸವಿವರಗಳನ್ನು ಆಶೀರ್ವಾದ ರೂಪದಲ್ಲಿ ತಿಳಿಸಿದ್ದಾರೆ. ಆದರೂ ಕರ್ಮಾದೌ ಕರ್ಮ ಮಧ್ಯೆ ಕರ್ಮಾಂತೇ ಚ ಪುನಃ ಪುನಃ ಬ್ರಾಹ್ಮಣಾ ಯಾನಿ ಭಾಷ್ಯಂತಿ ತಾನಿ ಮಾನ್ಯಂತಿ ದೇವತಾಃ ಎನ್ನುವಂತಹ ಒಂದು ಶ್ರುತಿ ವಚನ. ಏನು ಮೊನ್ನೆಯ ದಿನದಲ್ಲಿ ನಾವು ದೇವತಾ ಸನ್ನಿಧಾನದಲ್ಲಿ ಫಲಗಳನ್ನು ಇಟ್ಟು ಫಲವನ್ನು ಅಪೇಕ್ಷೆಯನ್ನು ಪಟ್ಟಂತಹ ಒಂದು ಸಂದರ್ಭದಲ್ಲಿ ದೇವತಾ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇನ್ನು ಪ್ರಾಯಶ್ಚಿತ್ತ ಕರ್ಮ ಭಾಗಗಳು ಅಂತ ಹೆಸರು, ಪ್ರಾಯಶ್ಚಿತ್ತ ಕರ್ಮ ಭಾಗಗಳು, ಅದರಲ್ಲಿ ಪೌಷ್ಟಿಕತೆಯು ಉಂಟು ಶಾಂತಿಕವೂ ಉಂಟು, ಅದೇ ರೀತಿಯಾದಂತಹ ಕರ್ಮ ವಿಪಾಕವಾಗಿ ಇರತಕ್ಕಂತಹ ದೋಷಗಳನ್ನು ಪರಿಹರಿಸತಕ್ಕಂತಹ ಯಜ್ಞಗಳು ಮಾಡಿಯಾಗಿದೆ. ಆ ಒಂದು ಸಂದರ್ಭದಲ್ಲಿ ಆಯಾಯ ಯಜ್ಞ ಕರ್ಮಗಳಲ್ಲಿ ಯಾವ ಉದ್ದೇಶವಾಗಿ ಮಾಡ್ತೇವೆ, ಜ್ಞಾತ್ವಾ ಪ್ರಾರಭ್ಯ ಗುರುವೇತಾ ನಕರ್ವಾಣೋ ನಶ್ಯತಿ, ಎಲ್ಲವೂ ಕರ್ಮಾಂಗಗಳನ್ನು ನೀವು ಏನೋ ಹೇಳಿದ್ರಿ ಈ ರೀತಿಯಾದಂತಹ ಕರ್ಮ ಭಾಗಗಳುಂಟು ನಾವು ಮಾಡ್ತಾ ಹೋಗ್ತೀವಿ, ಹಾಗಾಗಬಾರ್ದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಯನ್ನು ಇಡುವಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ನೋಡಿ ಇವತ್ತು ಈ ಕಾರ್ಯಕ್ರಮ ಉಂಟು, ಇದರ ಮಹತ್ವ ಏನು ಅದನ್ನು ನಾವು ತಿಳಿಸಿ ಮುಂದೆ ಹೋದಂತಹ ಪಕ್ಷದಲ್ಲಿ ಆ ಕರ್ಮಗಳ ಫಲಿತಕ್ಕೆ ಬರುತ್ತದೆ, ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಆರಾಧನೆಯನ್ನು ಉಪಾಸನೆಯನ್ನು ಮಾಡಿಕೊಂಡು ಬಂದಂತಹ ದೇವತೆಗಳ ಒಂದು ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅಂತಹ ಒಂದು ವಿಶೇಷವಾದಂತಹ ಕರ್ಮ ಭಾಗಗಳು, ಅದರ ಜೊತೆಗೆ ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಿರತಕ್ಕಂತಹ ವಿಚಾರಗಳ ಉದ್ದೇಶ ಅಂತ ಪ್ರೇತ ವಿಚಾರವನ್ನು ಹೇಳಬೇಕು. ಅಬ್ಧ ದೀಕ್ಷಾದಿ ಲೋಕೇನ ಪ್ರೇತಾ ಯಾತಾ ಶಾಚತಾ ಸ್ವಜನ ಸಾಧಮಾನ, ಈ ಮರಣ ಹೊಂದಿರತಕ್ಕಂತಹ ಒಂದು ವ್ಯಕ್ತಿ ದೇಹವನ್ನ ಬಿಟ್ಟು
ಆತ್ಮ ವಿಮೋಚನೆಯಾಗ್ತಿದೆ ದೇಹದಿಂದ. ತದನಂತರವಾಗಿ ಮಕ್ಕಳಾದವರು ಅದಕ್ಕೆ ಬೇಕಾದಂತಹ ಕರ್ತವ್ಯಗಳನ್ನು ಮಾಡಿಕೊಂಡು ಹೋಗ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ ಆಗಿರತಕ್ಕಂತಹ ಅಬ್ಧ ದೀಕ್ಷಾದಿ ಲೋಪಃ ಅಂತೀವಿ. ಕೆಲವು ದೀಕ್ಷೆಗಳು ಎನ್ನುವಂತಹದ್ದಿರ್ತದೆ, ಒಂದು ಸಂವತ್ಸರ ಪರ್ಯಂತವಾಗಿ, ತದನಂತರವಾಗಿಯೂ ಅಥವಾ ಆ ಷೋಡಶ ಮಾಸಿಕ ವಿಧಿಗಳಿರ್ಬೋದು, ತದನಂತರವಾಗಿ ಮಾಡಿರತಕ್ಕಂತಹ ಕರ್ಮಗಳು ಅದರಲ್ಲಿ ಆದಂತಹ ದೋಷಗಳಿಂದಾಗಿ ಕರ್ಮ ವಿಪಾಕಕ್ಕೆ ಹೋಗ್ತದೆ. ಅದು ಆ ಒಂದು ಸಂದರ್ಭದಲ್ಲಿ ಆಗಿರತಕ್ಕಂತಹ ದೋಷದಿಂದ ಮರಣ ಹೊಂದಿರತಕ್ಕಂತಹ ವ್ಯಕ್ತಿ ಪ್ರೇತತ್ವ ಪ್ರಾಪ್ತಿಯಾಗ್ತದೆ. ಇನ್ನು ಒಬ್ಬ ಮನುಷ್ಯನಿಗೆ ಜೀವನವನ್ನು ಮಾಡ್ತಾ ಇರ್ತಾನೆ, ಅವನ ಜೀವನ ಪರಿಪೂರ್ಣ ಆಗಿರುವುದಿಲ್ಲ, ಅಲ್ಪಾಯುಷ್ಯದಲ್ಲಿ ಮರಣಗಳು, ಅವಿವಾಹಿತವಾಗಿಯೇ ಮರಣಗಳು, ಹೀಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಇರತಕ್ಕಂತಹ ಸಂದರ್ಭ. ಆ ಒಂದು ಸಂದರ್ಭದಿಂದಾಗಿ ಆದಂತಹ ದೋಷಗಳಿಂದಾಗಿ ಆ ಒಂದು ವ್ಯಕ್ತಿಗಳು ಆ ಪ್ರೇತತ್ವವೋ ಪೈಶಾಚತ್ವವೋ ಅಂಧತ್ವಗಳು ಮೂಕತ್ವಗಳು ಪ್ರೇತತ್ವ ಪೈಶಾಚತ್ವ ಬಧಿರತ್ವ ಎನ್ನುವಂತಹ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಪ್ರಾಪ್ತಿಯಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಲ್ಲೇ ಹೋಗಬೇಕು. ಯಾರ್ಯಾವುದೋ ಕ್ಷೇತ್ರಕ್ಕೆ ಹೋದರೆ ಆ ಪ್ರೇತಗಳಿಗೆ ಮೋಕ್ಷ ಸಿಗೋದಿಲ್ಲ. ಆ ಯಾರ ಮನೆಗೆ ಹೋಗಬೇಕು ಅದೇ ಮನೆಗೆ ಹೋಗಬೇಕು, ಅದೇ ಮನೆಯ ಬಾಗಿಲಿಗೆ ಬಡಿಬೇಕು. ಆಗ ಜಾಗ್ರತಾವಸ್ಥೆಗೆ ಬರ್ತೇವೆ. ಜಾಗ್ರತಾವಸ್ಥೆಗೆ ಬರುವಂತಹ ಸಂದರ್ಭದಲ್ಲಿ ಬಲ್ಲವರಲ್ಲಿ ಆ ಜ್ಞಾನವಂತರಲ್ಲಿ ಅದರ ವಿಮರ್ಶೆಯನ್ನು ಮಾಡಿಕೊಂಡು ಅವರು ಹೇಳಿದಂತಹ ಸನ್ಮಾರ್ಗದಲ್ಲಿ ಮುನ್ನಡೆದುಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ನಮಗೆ ತೋರಿಸಿಕೊಟ್ಟರು ದೈವಜ್ಞಾನ. ಹಾಗೆಯೇ ಎಷ್ಟೋ ಶತಮಾನಗಳು ಈ ಕ್ಷೇತ್ರ ಪ್ರತಿಷ್ಠೆ ಆದಂತಹ ಒಂದು ಸಂದರ್ಭದಲ್ಲಿ ಆಗಿರತಕ್ಕಂತಹ ಒಂದು ದೋಷ, ಪ್ರತಿಷ್ಠೆಗೆ ಬಂದಂತಹ ವ್ಯಕ್ತಿಯಿಂದ ಆದಂತಹ ಕೆಲವು ಮನಸ್ತಾಪಾದಿಗಳು ಅಥವಾ ಕೋಪ ಪ್ರಕೋಪಗಳಿಂದಾಗಿ ಮುಂದೆಗೆ ಎಷ್ಟೋ ಸಂವತ್ಸರ ಪರ್ಯಂತವಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗ್ತದೆ, ತದನಂತರವಾಗಿ ಅವನತಿಯಾಗ್ತದೆ ಎನ್ನುವಂತಹ ಒಂದು ವಚನವು ಆಗಲೇ ಬಂದಂತಹ ಸಂದರ್ಭ. ಈ ಎಲ್ಲ ವಿಚಾರಗಳು ನಮಗೂ ಗೊತ್ತಿರಲಿಲ್ಲ. ಆ ಪ್ರಶ್ನಾ ಮಾರ್ಗದಲ್ಲಿ ಅಥವಾ ಇಲ್ಲಿ ಇರತಕ್ಕಂತಹ ಹಿರಿಯರಿಂದ ಆ ವಿಮರ್ಶೆಯನ್ನು ಮಾಡಿ ಒಂದು ನಿರ್ಣಯಕ್ಕೆ ಬಂತು. ಇದಕ್ಕೆ ಪ್ರಥಮವಾಗಿ ದೇವರಿಗೆ ಕ್ಷೇತ್ರದವರು ಭಜಕರು ಕಮಿಟಿಯವರು ಎಲ್ಲರೂ ಸೇರಿ ಮುಷ್ಟಿ ಕಾಣಿಕೆಯನ್ನು ಬೆಳ್ಳಿಯ ಕುಂಬೆ ವಿಶೇಷವಾದಂತಹ ಭಾಗವತ ಪಾರಾಯಣ ಜನ್ಮದಲ್ಲಿ ಪೂರ್ವಜನ್ಮದಲ್ಲಿ ಜನ್ಮ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಏನು ಪಾಪಗಳು ಉಂಟಾಗಲೇ ಹೇಳಿದ್ರು ಏನು ಅಂದರೆ ವಜ್ರಲೇಪೋ ಭವಿಷ್ಯತಿ ಎನ್ನುವಂಥದ್ದು. ವಜ್ರ ಅಷ್ಟು ಕಠಿಣವಾಗಿರ್ತದೆ ಅದು, ಲೇಪ ಖಂಡಿತವಾಗಿಯೂ ಯಾರಿಂದಲೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಜ್ರಲೇಪ ಪುನಃ ಆಗಬಾರ್ದು. ಪುಣ್ಯಕ್ಷೇತ್ರದಲ್ಲಿ ಪುಣ್ಯಪ್ರದವಾದಂತಹ ಮಾತುಗಳು ವಚನಗಳು ಮನಸ್ಸುಗಳು ಒಂದಾಗಿಕೊಂಡು ಒಂದು ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಬ್ರಾಹ್ಮಣರ ಆಶೀರ್ವಾದದೊಂದಿಗೆ ಪ್ರಾಪ್ತಿಯಾಗಬೇಕು ಎನ್ನುವಂತಹ ಒಂದು ಪ್ರಾರ್ಥನೆ ಇತ್ತು. ಆ ಪ್ರಾರ್ಥನೆಯು ಸಾಫಲ್ಯತೆಯನ್ನು ಹೊಂದಿ ಈ ಕ್ಷೇತ್ರ ನಮ್ಮದು ಮಾತ್ರ ಅಲ್ಲ, ಇಡೀ ನಮ್ಮ ಕುಟುಂಬ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವರ್ಗದ ಜನಾಂಗಗಳು 10 ಸಮಸ್ತರು ಸೇರಿಕೊಂಡು ಹೋದರೆ ಮಾತ್ರ ಒಂದು ಕ್ಷೇತ್ರ ಅಭಿವೃದ್ಧಿಯಾಗ್ತದೆ. ಅದಕ್ಕೆ ಮುಂದೆಗೆ ಇನ್ನು ಮುಂದಿನ ಕೆಲವು ಹಂತಗಳನ್ನು ನಾವು ನಿಶ್ಚಯವೂ ಮಾಡಿದ್ದೇವೆ. ಆ ಹಂತ ಹಂತವಾದಂತಹ ಕೆಲಸಗಳು ಸಾಂಗವಾಗಿ ಭಗವಂತನ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ಆಗಿಕೊಂಡು ಮುಂದೆಗೆ ನೂತನವಾದಂತಹ ಗರ್ಭಾಶ್ರಯದಲ್ಲಿ ಆ ಭಗವಂತನು ವಿರಾಜಮಾನವಾಗಿ ಇದ್ದು ನಮ್ಮ ನಿಮ್ಮ ಎಲ್ಲರನ್ನ ಭಜಕರನ್ನು ಅನುಗ್ರಹಿಸುವಂತಹ ಒಂದು ಅದನ್ನು ನಾವು ಕಣ್ತುಂಬಿ ನೋಡುವಂತಹ ಯೋಗ್ಯತೆಯನ್ನು ಯೋಗವನ್ನು ನಮಗೆಲ್ಲರಿಗೂ ಸಹ ಪ್ರಾಪ್ತಿ ಮಾಡಿಕೊಟ್ಟು ಸನ್ಮಂಗಲವನ್ನು ಅನುಗ್ರಹಿಸ್ತಾಯೆ ಅಂಥೇಳಿ ಅಶೇಷ ವಿದ್ವಜ್ಜನ ಬ್ರಾಹ್ಮಣರು
ಏಕ ಮನಸ್ಸಿಂದ ಆಶೀರ್ವಾದವನ್ನು ಮಾಡಿ. ಸತ್ಯ ಯಜಮಾನಸ್ಯ ಕಾಮಾ ನಿತ್ಯ ಪಹಂತ ಆಟ ಗಂಟೆ ಅವ್ಗೆ ಬ್ರಾಹ್ಮಣ ಏನ್ ಸರ್ ಕರೆಕ್ಟ್ ಟೈಮ್ ಆನ್ ಶೂರಾಸನ ಕರೆಕ್ಟ್ ಟೈಮ್ ಆಗಿ ವೆಚ್ಚಸನ ಅಂತ ಹೇಳಿ ಕಾರ್ಯಕ್ರಮ ಮಸ್ತ್ ಸ್ಪ್ರೇಕ್ ಇದೆ ಅವ್ರೆ. ಸೊ ಅವಾಗಿಂದ ಕಷ್ಟ ಇಲ್ಲೇ ಹೇ ಭಕ್ತಾದಿ ಏನಷ್ಟು ದೂರ ಏರ್ರಿ ಓ ಕಾರ್ಯಕ್ರಮ ಅವಾಗ ಚಲೋದಿಲ್ಲ ಸರ್ ಅವಾಗಿಂದ ಸಪೋರ್ಟು ಯಾರೆ ಅವಾಗಿಂದ ಧನ್ಯವಾದ ಹೇ ಲಕ್ಷ್ಮೀನಾಥ ಟೆಂಪಲ್ ಟ್ರಸ್ಟ್ ಅವಾಗ ಪರವಾಗಿ ಸಂಬಂಧಿತ ಪರವಾಗಿ ಅವಾಗೆ ಧನ್ಯವಾದ. ಸಮಸ್ತ ಬ್ರಾಹ್ಮಣ ಕರ್ತವ್ಯ ಕೈಲಾಕ್ಷ ವಿಷ್ಣು ವಂದೇ ಸರ್ವಲೋಕೇಶ ಅವಕರ